ದಿವ್ಯ ಮಂತ್ರಾಲಯ ಪುರ ಯೋಗೀಂದ್ರ ಮಹಿಮಾಮಯ ಭವ್ಯ ಬೃಂದಾವನ ಮಂದಿರ ವಾಸ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮ ಪ್ರಭೋ ಶಿರಸಾ ನಮಾಮಿ ಶಿರಸಾ ನಮಾಮಿ ಶಿರಸಾ ನಮಾಮಿ ಯಾಕ್ರಿ ಇಷ್ಟೊತ್ತು ಮಾಡ್ಬಿಟ್ರಿ? ನನಗೆ ಕಾದು ಕಾದು ಸಾಕಾಗೋಯ್ತು. ಎಲ್ಲ ಪ್ರಶ್ನೆ ಕೇಳ್ಬೇಡ ಸುಧಾ. ಯಾಕೆ ಲೇಟು, ಯಾಕೆ ಬಂದ್ರಿ ಅಂತ. ಏನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ದೀರಲ್ಲ? ಹೌದು ಸುಧಾ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದನ್ನೆಲ್ಲ ಕೇಳ್ಬೇಡ ನೀನು. ನಾ ಇನ್ನೂ 3 ದಿವಸ ಊರಲ್ಲಿ ಇರೋಲ್ಲ. ಯಾಕೆ? ಯಾಕೇನು ಕೇಳ್ಬೇಡ ಅಂದಲ್ಲ, ಅಕಸ್ಮಾತ್ ಯಾರು ಬಂದು ಕೇಳಿದ್ರೆ ನಾ ಇಲ್ಲಿಗೆ ಬಂದಿದ್ದು, ನಾ ಬೇರೆ ಊರಿಗೆ ಹೋಗ್ತಾ ಇರೋದು, ಯಾವ ವಿಷಯನೂ ಹೇಳ್ಬೇಡ. ಬೇಡ ಬೇಡ ನೋಡು, ನೀವ್ ಒಂದ್ ಕೆಲಸ ಮಾಡು, ನೀನು ನಿಮ್ ತಾಯಿ ಮನೇಲಿರು, ನಾ ಬಂದ್ಮೇಲೆ ನೀನ್ ಕರ್ಸ್ಕೊಳ್ತೀನಿ. ನೀವೇನ್ ಹೇಳ್ತೀರೋ ನಂಗೊಂದು ಅರ್ಥ. ನಿನ್ಗೆ ಅರ್ಥ ಆಗೋದು ಬೇಡ ಸುಧಾ. ಊಟ ಮಾಡ್ಕೊಂಡು ಹೋಗ್ರಿ. ಯೋ ಬೇಡ ಸುಧಾ, ಊಟಕ್ಕೆಲ್ಲ ಸಮಯ ಅಲ್ಲ, ಹಠ ಮಾಡ್ಬೇಡ ಪ್ಲೀಸ್. ನೀನಾಗೆ ಕ್ಯಾಮ್ರಾದಲ್ಲಿರೋ ಫಿಲಂ ನೀಚೆ ತೆಗ್ದಾಕ್ತಿಯಾ, ಇಲ್ಲ ನಿನ್ನ ಹೆಂಡತಿ ಮೈ ಮೇಲಿರೋ ಸೀರೆ ಕಿತ್ತಾಕ್ಲ? ಚಾಯ್ಸ್ ಇಸ್ ಲೆಫ್ಟ್ ಟು ಯು. ತೆಗೆಯೋ ತೆಗೆಯೋ ಫಿಲಂನ ತೆಗೆ. Thank you.
ನಮಸ್ಕಾರ ಕಣ್ಣ. ಅಣ್ಣ, ಇದು ನಮ್ ಚಿಕ್ಕಮ್ಮನ ಮನೆ ಅಡ್ರೆಸ್. ಎಲ್ಲಿ ಬರ್ತದೆ? ಇದ ನಮ್ಮ ಮನೆ ಹತ್ರನೇ ಇರೋದು. ಅಯ್ಯೋ ಅಬ್ಬ. ಏ ಚರಣ, ಎಲ್ಲಿಗೆ ಹೋಗ್ತಿದ್ಯಾ? ಬಂಶಂಕರಿಗೆ. ಹೌದಾ? ಬರ್ತೀನಕ್ಕೋ? ಏನ್ ಬರ್ತೀನಕ್ಕ ಅಂತ ಹಾಗೆ ಹೋಗ್ತಿದ್ಯಾ? ನಾಳೆ ಬರ್ತೀನಲ್ಲ. ನನ್ನ ಎಲ್ಲಿ ಕರ್ಕೊಂಡ್ ಬಂದ್ರಿ? ನಿಮ್ ಚಿಕ್ಕಮ್ಮನ ಮನೆಗೆ. ಇವರಲ್ಲ ನಮ್ ಚಿಕ್ಕಮ್ಮ. ಇವಳೆ ನಿನ್ ಚಿಕ್ಕಮ್ಮ? ಎಲ್ಲಿಂದ ಹಾಸ್ಕೊಂಡ್ ಬಂದ್ರು ಹಕ್ಕಿನ? ಒಳ್ಳೆ ಸಕ್ಕತ್ತಾಗವಳೆ, ಇವತ್ತಿಂದ ಒಳ್ಳೆ ಕಮಾಯಿ. ಏಯ್, ಏನ್ರ ಮುಖ ನೋಡ್ತಾ ನಿಂತಿದ್ದೀರಾ? ಕರ್ಕೊಂಡ್ ಹೋಗಿ ಒಳಗ್ ಹಾಕಿ. ಹಿಂಗ್ ಮಿಸ್ ಕಾಡ್ತಾವಳೆ? ಇನ್ನು ಹೊಸ ಹಾಕಿ ಅಲ್ವಾ, ಅದಕ್ಕೆ ಮಿಸ್ ಕಾಡ್ತಾವಳೆ. ಇನ್ನೇನ್ ಬಂದಾಯ್ತಲ್ಲ, ಒಳಗ್ ಹಾಕಿ. ಅದಾಗದೆ ಪಳಗತ್ತೆ. ನೀರು ಕುಡಿಯೋಕ್ ಸ್ವಲ್ಪ ನೀರ್ ಕೊಡ್ತೀರಾ? ನೀರ್ ಬೇಕಂತೆ ನೀರು. ಹೋಗಿ ರಂ ಕುಡ್ಸು, ಹಕ್ಕಿ ಹೊಸ್ತು ಕೇಕ್ ಕೊಡಿಲಿ. ಈ ನೀರನ್ನ ನಾನು ಕುಡ್ತಲ ಅಕ್ಕ. ಎಲ್ಲ ಹೊಸ ಹುಡುಗಿ ಅಲ್ಲಿದ್ದಾಳೆ. ಅಷ್ಟ ಅವಸರನ? ಕೊಡ್ತೀನಿ. ಎನಿ ಗುಡ್ ನ್ಯೂಸ್ ಮೇಡಮ್? ಟ್ರಾನ್ಸ್ಫರ್ ಟು ಬ್ಯಾಂಗ್ಲೂರ್. ಹ್ಮ್
Good morning, sir. Morning, morning. Please be seated, young ferocious lady. Welcome to my place. Sir! Yen, sir. ನೀವು ಇನ್ನೂ ಬದಲಾಗಿಲ್ವಾ? ಯಾವಾಗ ನೋಡಿದ್ರೆ ಚೆಸ್ ಆಡ್ತಿರ್ತೀರಾ? ಅದು ನೀವೊಬ್ರೇ, ಬೇಜಾರಾಗಲ್ವಾ ನಿಮ್ಗೆ? ಬೇಜಾರು? ಹೊರಗಡೆ ನಡೀತಾ ಇರೋ ಕೊಲೆ, ದರೋಡೆ, ರೇಪ್ ಈ ತಲೆನೋವುಗಿಂತ ಒಳಗಡೆ ಆಟ ಆಡ್ಕೊಂಡಿರೋ ಸೇಫ್ ಅಲ್ವಾ ಸ್ವೀಟಿ? ಸರ್, ನನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿರೋ ಉದ್ದೇಶ? ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಕ್ರೈಮ್ ರೇಟ್ ಇನ್ಕ್ರೀಸ್ ಅ ಲಾಟ್. ಅದಕ್ಕೆ ಕಾರಣ ಏನು ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೋಸ್ಕರ ನಿನ್ನನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಪ್ಲೀಸ್ ಗೋ ಥ್ರೂ ದೀಸ್ ಫೈಲ್ಸ್. ಲುಕ್, ನನಗೆ ರಿಪೋರ್ಟ್ ಮಾತ್ರ ಬೇಕು. ಐ ಡೋಂಟ್ ವಾಂಟ್ ಯು ಟು ಟೇಕ್ ಎನಿ ಆಕ್ಷನ್. ಬೇಡ ನಗ, ಬೇಡ. ನೀನು ನಗೋಗ್ ಶುರು ಮಾಡ್ತು ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಏನೋ ಗ್ರಾಚಾರ ಕಾದಿದೆ ಅಂತ ಲೆಕ್ಕ. ಲುಕ್, ನನ್ನ ಮೇಲ್ನೋರಿಂದ ಪ್ರೊಟೆಕ್ಟ್ ಮಾಡೋದು ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ನೋ ಆಕ್ಷನ್, ಓನ್ಲಿ ರಿಪೋರ್ಟ್. ಓಕೆ ಸರ್, ಎಕ್ಸ್ಕ್ಯೂಸ್ ಮೀ. ಹುಟ್ಟಿದರೆ ಕನ್ನಡ ನಾಡ ಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಚಟಚಾವಣಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಚಟಚಾವಣಿ ವಿಧಿ ಅರೆ. ಟಿಕೆಟ್ ನಂದು ಸರ್. ಟಿಕೆಟ್ ನಿಂದೆ ಮರಿ. ಆದ್ರೆ ಹರಿಯೋ ನಾನು. ಹೆಣ್ಣು ಅಂದ್ರೆ ಫುಟ್ಪಾತ್ ನಲ್ಲಿ ಬಿದ್ದಿರೋ ಮಾವಿನ ಹಣ್ಣು ಅಂತ ತಿಳ್ಕೊಂಡಿದ್ಯೇನೋ?
ದುರ್ಗನ ಅರೆಸ್ಟ್ ಮಾಡಿದ್ದಾರೆ. ಯಾರು ಮಾಡಿದ್ದು? ಹೊಸ DCP ಪ್ರಿಯಾಂಕ. ಲಾಯರ್ ಹೇಳಿ ರಿಲೀಸ್ ಮಾಡಿಸು. ಏಯ್, ಆ DCP ಡೀಟೈಲ್ಸ್ ಕಲೆಕ್ಟ್ ಮಾಡು. ಆಯ್ತು ಬಾಸ್. ರಮೇಶ್. ಎಸ್ ಮೇಡಮ್. ಮೇಡಮ್ ಮೇಡಮ್, ದುರ್ಗಾನ ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗೋದಕ್ಕೆ ಲಾಯರ್ ಬರ್ತಿದ್ದಾರೆ ಮೇಡಮ್. ಲಾಯರ್ ದುರ್ಗಾನೆ ಬಿಡಿಸ್ಕೊಂಡು ಹೋಗಕ್ಕೆ ಬರ್ತಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತು ಮೇಡಮ್? ಅದು ಕೂತ್ಕೊಳ್ಳಿ, ವಾಟ್ ಕೆನ್ ಯು ಡು ಫಾರ್ ಯು? ಮೇಡಮ್, ದುರ್ಗಾನ ಬಿಡಿಸ್ಕೊಂಡು ಹೋಗೋದಕ್ಕೆ ಬೇಲ್ ತಂದಿದ್ದೀನಿ. ರಮೇಶ್, ರಿಲೀಸ್ ಹಿಮ್. ನೋಡಿ, ನೀವು ಬೇಲ್ ಕೊಡ್ತಿದ್ದೀರಾ ಅಂತ ನಾನು ರಿಲೀಸ್ ಮಾಡ್ತಿಲ್ಲ. ಐ ಆಮ್ ರಿಲೀಸಿಂಗ್ ಯು ಆನ್ ಸೆಲ್ಫ್ ಬೇಲ್. ಕೋರ್ಟ್ನವರ ಬೇಲ್ ಕೊಟ್ಮೇಲೆ ನೀವೇನ್ರಿ ನನಗೆ ಸೆಲ್ಫ್ ಬೇಲ್ ಕೊಡೋದು? ಸೆಲ್ಫ್ ಬೇಲ್ ಅಂತ ಸೆಲ್ಫ್ ಬೇಲ್ ಯಾಕೆ? ಕುದೀತಾ ಇರೋ ರಕ್ತ ತಣ್ಣಗಾಗೋಯ್ತಾ? ಈಗಲಾದ್ರೂ ಗೊತ್ತಾಯ್ತಾ ಈ ದುರ್ಗನ ಕೆಪಾಸಿಟಿ ಏನು? ಶಟ್ ಅಪ್. ನೀನು ಹೆದರ್ಕೊಂಡು ಯಾರೋ ಹೊರಗೆ ಬಿಡ್ತಿದ್ದಾರೆ, ನಿನ್ನನ್ನು ಒಳಗೆ ಹಾಕಿದ್ರೆ ಬಿಡಿಸ್ಕೊಂಡು ಹೋಗೋಕೆ ಯಾರ್ಯಾರಿದ್ದಾರೆ, ಯಾರ್ಯಾರು ಬರ್ತಾರೆ ಅಂತ ತಿಳ್ಕೋಬೇಕಾಗಿತ್ತು. ತಿಳ್ಕೊಂಡೆ. ಈಗ ಇವ್ರು ಯಾರೂ ನನಗೆ ಬೇಡ. ನಿಮ್ಮ ಹಿಂದೆ ನಿಂತ್ಕೊಂಡು ನಿಮ್ಮನ್ನ ಸೂತ್ರದ ಬೊಂಬೆ ಹಾಗೆ ಆಡಿಸ್ತಿರೋ ಆ ಕೈ ನನಗೆ ಬೇಕು. ಮೇಡಮ್, ನೀವು ಬಹಳ ಸ್ಪೀಡಾಗಿ ಹೋಗ್ತಾ ಇದ್ದೀರಾ. ಎಲ್ಲಿ ಹಂಪ್ಸ್ ಬಂದು ಬ್ಯಾಕ್ ಬೋನ್ ಮುರಿಯುತ್ತೋ ಹೇಳಕ್ಕಾಗೋದಿಲ್ಲ. ಲುಕ್, ಹಂಪ್ಸ್ ಎಲ್ಲೆಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಹೇಗೆ ದಮಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತು. ನೌ ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಹಲೋ. ಹಲೋ, ಮಲೇಶಂ ಫಸ್ಟ್ ಕ್ಲಾಸ್ನಲ್ಲಿ ಮೇಶ ರಘುನಾಥ್ ಅವ್ರ ಮಗಳು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾಳೆ. ಕೆಲವರು ಅದನ್ನ ನ್ಯಾಚುರಲ್ ಡೆತ್ ಅಂತ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಬೇಗ ಬನ್ನಿ. ನೀವ್ಯಾರು ಮಾತಾಡ್ತಿರೋದು? ಯಾರು ಬಿಡಿ, ಯಾರು ಬೇಕಾಗಿತ್ತು? ಇಲ್ಲಿಗೆ ಯಾಕೆ ಬಂದ್ರಿ? ಇಲ್ಲಿ ಸತ್ ಹೋಗಿರೋ ಹುಡುಗಿ ನಿಮ್ಗೇನಾಗ್ಬೇಕು? ಇವಳು ನನ್ನ ಮಗಳು. ನಿಮ್ ಮಗಳು ಸುಯಿಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಕ್ ಬಂದ್ವಿ. ಯಾವ ಪಾಪಿ ಹಾಗಂತ ಹೇಳಿದ್ದು? ಅವಳು ಅಕಸ್ಮಾತ್ ಆಗಿ ಹಾವು ಕಡಿಸತ್ಲು. ಮೇಷ್ಟ್ರೆ, ಶಾಲೆಗೆ ಬರೋ ಮಕ್ಕಳಿಗೆ ಯಾರು ಅನ್ಯಾಯ, ಅನೀತಿ, ಅಧರ್ಮ ಈ ಮಾರ್ಗದಲ್ಲಿ ನಡೀತಾರೋ ಅವರ ಬಾಳು ಹೊಲಸು ತಿನ್ನೋ ಹಂದೆಗಿಂತ ಕೀಳಾದ್ದು ಅಂತ ನೀತಿ ಪಾಠ ಹೇಳ್ಕೊಡೋ ಗುರುಗಳು ನೀವು. ಅದು ತಿಳಿದು ನೀವೇ ಸುಳ್ಳು ಹೇಳ್ತಿದ್ದೀರಲ್ಲ, ತಪ್ಪಲ್ವಾ ಮಿಸ್ಟ್ರೆ? ಹಾವು ಕಚ್ಚಿದ ದೇಹ ಸುತ್ತಲೂ ನೀಲಿ ಕಟ್ಟುತ್ತೆ ಅಂತ ಮರ್ತು ಬಿಟ್ರ ಮಿಸ್ಟ್ರೆ? ನಿಜ ಹೇಳಿ ಮಿಸ್ಟರ್ ರಮೇಶ್. ಎಸ್ ಮೇಡಮ್. FIR ಫೈಲ್ ಮಾಡಿ ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿ. ನೋಡಿ, ನೀವು ಹಿರಿಯರು ಹೀಗೆಲ್ಲ ಆಡ್ಬಾರ್ದು. ಏನ್ ನಡೀತು ಅಂತ ನಿಜ ಹೇಳಿ. ಪರವಾಗಿಲ್ಲ ಮೇಡಮ್, ಪೋಸ್ಟ್ ಮಾರ್ಟಮ್ ಕಳಿಸ್ಬೇಡಮ್ಮ. ಅವಳ ದೇಹನ ತುಂಡ್ ತುಂಡ್ ಮಾಡೋದು ನೋಡಿ ನಾನು ಸಹಿಸ್ಕೊಳ್ಳಾರ್ನಮ್ಮ. ಇವತ್ತಿ ಮಾತಿ ಕಟ್ಬಿದ್ದು ನಾನು ನಿಜನೇ ಹೇಳ್ಬೋದು. ನಾಳೆ ಮದುವೆಯಾಗಿ ಗಂಡಿನ ಮನೆಗೆ ಹೋಗ್ಬೇಕಾಗಿರೋ ಈ ನನ್ನ ಮಗಳ ಬಾಳು ಹೆಪ್ಪುಗಟ್ಟಿದ ರಕ್ತ ಆಗ್ಬಿಡುತ್ತಮ್ಮ. ಬೇಡಮ್ಮ, ಬೇಡ ತಾಯಿ, ನನ್ನ ಮಗಳನ್ನ ಪೋಸ್ಟ್ ಮಾರ್ಟಮ್ ಇಳಿಸ್ಬೇಡಮ್ಮ. ಓಕೆ, ನಾನು FIR ಫೈಲ್ ಮಾಡಲ್ಲ. ಆದ್ರೆ ಒಂದು ಕಂಡೀಷನ್, ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು. ಓಕೆ? ನಿಮಗೆ ತಿಳಿದ ಹಾಗೆ ನಿಮ್ಮ ಮಗಳು ಸುಸೈಡ್ ಮಾಡ್ಕೊಳ್ಳೋ ಕಾರಣ ಏನು? ಇತ್ತೀಚೆಗೆ ಅವಳ ನಡೆ ನುಡಿಲಿ ಏನ ಬದಲಾವಣೆ ಇತ್ತ? ನನ್ನ ಮಗಳು ಯಾವತ್ತು ಬೇಸರದಿಂದ ಇದ್ದವಳೇ ಅಲ್ಲ, ನಗ್ನಗ್ತಾ ಇರ್ತಿದ್ಲು. ಈಗ 2 ತಿಂಗಳಿಂದ ಅವಳ ಮದುವೆ ನಿಶ್ಚಯ ಆಯ್ತು. ಇನ್ನೂ ಖುಷಿಯಾಗಿದ್ಲು. ಹುಡುಗ ಆಗಾಗ ಮನೆಗೆ ಬರ್ತಿದ್ದ, ಇಬ್ರು ತಿರುಗಾಡೋಕ್ ಹೋಗ್ತಾ ಇದ್ರು. ನಿನ್ನೆ ಬಂದು ಅವಳನ್ನ ತಿರುಗಾಡೋಕೆ ಅಂತ ಕರ್ಕೊಂಡು ಹೋದ. ಅಲ್ಲಿ ಅವರಿಬ್ಬರ ನಡುವೆ ಏನ್ ನಡೀತು ಅಂತ ಗೊತ್ತಿಲ್ಲ. ಮನೆಗ್ ಬಂದಾಗ ಸಪ್ಪಗಿದ್ಲು. ಈಗ ನೋಡಿದ್ರೆ ಹೀಗ್ ಮಾಡ್ಕೊಂಡ್ಬಿಟ್ಟಿದ್ರೆ. ಆ ಹುಡುಗನ ಫೋಟೋ ಇಲ್ಲ, ಅಡ್ರೆಸ್ ಇದೆಯಾ? ಫೋಟೋ ಇಲ್ಲ, ಅಡ್ರೆಸ್ ಇದೆ, ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ ಮಗಳ ರೂಮ್ ಎಲ್ಲಿದೆ? ಬನ್ನಿ ತೋರಿಸ್ತೀನಿ, ಬನ್ನಿ. ಇದೆ ನನ್ನ ಮಗಳ ರೂಮ್. Thank you.
Hello, sir. Hello, madam. How are you? Fine, thank you. ಏನ್ ವಿಷಯ? ಒಂದು ಹುಡುಗಿ ಕೆಲವೇ ದಿನಗಳ ಅಂತರದಲ್ಲಿ ಬರೆದಿರೋ ಅಕ್ಷರಗಳು. ಕೇಸಿಗೆ ಸಂಬಂಧ ಅಲ್ಲ, ಪರ್ಸನಲ್. ಬಟ್ ಐ ನೀಡ್ ದ ರಿಪೋರ್ಟ್ ವೆರಿ ಅರ್ಜೆಂಟ್ಲಿ. ಓ, ಐ ಸಿ. ಓಕೆ ಮೇಡಮ್, ಆದಷ್ಟು ಬೇಗ ಕಳಿಸಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಲೇ ಮಾರ್ವಾಡಿ, ನನ್ನ ಮಗನೇ ಸರಿಯಾಗಿ ಕಾರ್ಡ್ ಬಿಡ್ಲಿ, ಇಲ್ಲೂ ನಿನ್ ಬುದ್ಧಿ ಬಿಡೋದಿಲ್ವಲ್ಲ. ಅದೇನ್ ಬಂಗಾರನ ಅಡು ಇಟ್ಕೊಳಕ್ಕೆ ಬಿಡ್ಲೆ ಕಾರ್ಡು? ಕೋರ್ಟ್ ಲಾಯರೇ, ನಿನ್ ಆಟನ ನೀನ್ ಅದುಮ್ಕೊಂಡು ಆಡು. ಮಾರ್ವಾಡಿ ಕಾರ್ಡ್ ಬಿಟ್ರೆ ಬಿಡ್ಲಿ, ಇಲ್ಲ ಅವನೇ ಮಡಿ ಕೇಳಲಿ. ತಾಕತ್ತಿದ್ರೆ ನಿಯತ್ತಾಗಿ ಆಡು. ಕೋರ್ಟ್ ನಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡ್ದಂಗೆ ಇಲ್ಲೂ ಟೆನ್ಷನ್ ಕ್ರಿಯೇಟ್ ಮಾಡಕ್ ಬರ್ಬೇಡ. ಅದಪ್ಪ ಮಾತು, ಏಕ್ ಮಾರ್ದೋ ತುಕಡ ತೂತಲ್ ಕಣ್ಣಿಟ್ ಫೋಟೋ ತೆಗಿಯೋನ್ಗು ಬೋ ಬುದ್ಧಿ ಐತೆ. ಲೋ ಡಾಕ್ಟ್ರು, ಬಂದ್ ರೋಗಿಗಳಿಗೆ ಅನಸ್ತೇಶಿಯಾ ಕೊಡೋ ನೀನು ಇದ್ಯಾಕಯ್ಯ ಹೀಗ್ ತೂರಾಡ್ತಾ ಇದೀಯಾ? ಕುಡಿದ್ರು ನಮ್ ಹಾಗ್ ಸ್ಟಡಿಯಾಗಿ ಕೂತ್ಕೊಳಕ್ಕೆ ತಾಕತ್ ತಾಕತ್ ಬೇಕಣ್ಣ. ಅದು ಎಲೆಕ್ಷನ್ ಟೈಮ್ ಅಲ್ಲಿ ಗುಂಡು ತುಂಡು ಕೊಟ್ಟು ಓಟ್ ತಗೊಂಡು ಸೀಟ್ ಗಿಟ್ಟಿಸ್ಕೊಳ್ಳುವಷ್ಟು ಸುಲಭ ಅಲ್ಲ ಕಣಯ್ಯ. ಲೋ ಎಸ್ ಐ, ಲಾಕಪ್ಪಗ್ ಬಂದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋ ಸುಲಭ ಅಲ್ವೇನಯ್ಯ? ಎಲ್ಲರೂ ಸ್ವಲ್ಪ ಆದಮಗಳು ಕೊಡ್ರಯ್ಯ, ಎಲ್ಲ ಒಂದು 70 mm. ಅಷ್ಟ ದಿಕ್ಪಾಲಕ ಹಲಕ ನನ್ನ ಮಕ್ಕಳಿಗೆ ನಮಸ್ಕಾರ. ಏನಯ್ಯ, ನೀನ್ ಇನ್ನೂ ಕುಡ್ದೇ ಇಲ್ಲ, ಆಗ್ಲೇ ಹಿಂಗ್ ಮಾತಾಡ್ತಾ ಇದೀಯ? ನಾವು ಅಷ್ಟ ದಿಕ್ಪಾಲಕರಲ್ಲ, ಸಪ್ತ ಋಷಿಗಳು. ಥೂ ಹಲಕ ನನ್ನ ಮಗನೇ, ಎಂಟನೇ ದಿಕ್ಪಾಲಕ ಈ ಯಮಧರ್ಮ ಎಂಟ್ರಿ ಕೊಟ್ಟಿಲ್ವಾ ಈಗ? ಅಲ್ಲ ಮಾರಾಯ, ಬರೋದು ತಡವಾಗುತ್ತೆ ಅಂತ ಒಂದು ಫೋನ್ ಹೊಡೆದಿದ್ರೆ ನಾವೆಲ್ಲ ಆರಾಮಾಗಿ ನೋಡ್ತಾ ಇದ್ವಾ. ಏನ ಕ್ಯಾಸೆಟ್ನ? ಅಪ್ಪ ಲಂಕೇಶ್ವರ, ಟೈಮ್ ಆಗ್ತಾ ಇದೆ ಕಣಪ್ಪ, ಇವತ್ತು ಏನು ಇಲ್ವಾ? ಕಾಕಿ ಬಟ್ಟೆ ಕೌರವೇಶ್ವರ, ತಡಿ ವಸ್ತ್ರಾಭರಣ ಇದೆ, ಆದ್ರೆ ಸದ್ಯಕ್ಕೆ ಇಲ್ಲಿಂದ ಪಾಟು ಶಿಟ್ಟಿಂಗ್ ಆಗಬೇಕು. ಪಾಟ್ ಶಿಟ್ಟಿಂಗ್ ಅಲ್ಲಣ್ಣು, ಸ್ಪಾಟ್ ಶಿಫ್ಟಿಂಗ್. ಈಚೆ ಬಂದರೆ ಈ ಲೋಕ ನಿರ್ನಾಮ, ಹೋಲಿ ಅಂತ ಎಲ್ಲ ನನ್ನ ಬೈತಾರೆ, ಜಾಲಿಯಾಗಿ ನೋಡಲಿಕ್ಕೆ ಬರ್ತಾರೆ. ಹಾಯ್ ಮಾಮ, ಹಾಯ್ ಮಾಮ, ಹಾಯ್ ಮಾಮ, ಮೈಯೆಲ್ಲ ಜುಮ್ ಜುಮ್ಮ. ಹಾಯ್ ಮಾಮ, ಹಾಯ್ ಮಾಮ, ಮೈಯೆಲ್ಲ ಜುಮ್ ಜುಮ್ಮ.
ಮಾತಿಗೆ ಮಾರ್ಗಲಿ ಮಾರ್ ಆಟಕ್ಕೆ ನೋಟಕ್ಕೆ ಇಲ್ಲಿ ಓಪನ್ ಡೋರ್ ಸೂಪರ್ ಮ್ಯಾನ್ ತೂ ಮೇರಿ ಜಾನ್ ಬ್ಯೂಟಿ ಕ್ವೀನ್ ನಾನ ಫ್ಯಾನ್ ಯಾತ್ರೆ ಜಾತ್ರೆ ನೋಡಿ ಬಂದ ಚೆಲುವೆ ರಾತ್ರಿ ನಿನ್ನ ಕನಸಿಗೆ ಬರುವೆ ಹಾಯ್ ಮಾಮಾ ಹಾಯ್ ಮಾಮಾ ಹಾಯ್ ಮಾಮಾ ಮೈಯೆಲ್ಲ ಝುಮ್ ಝುಮ್ಮ ಹದಿ ವಯಸ್ಸು ಹಂಗಾಮ ಮುದಿ ವಯಸ್ಸು ಫಂಗನಾಮ ಈ ಚದುರೆ ಈಚೆ ಬಂದರೆ ಈ ಲೋಕ ನಿರ್ನಾಮ ಪೋಲಿ ಅಂತ ಎಲ್ಲ ನನ್ನ ಬೈತಾರೆ ಜಾಲಿಯಾಗಿ ನೋಡಲಿಕ್ಕೆ ಬರ್ತಾರೆ ಹಾಯ್ ಮಾಮಾ ಹಾಯ್ ಮಾಮಾ ಹಾಯ್ ಮಾಮಾ ಮೈಯೆಲ್ಲ ಝುಮ್ ಝುಮ್ಮ ಹಾಯ್ ಮಾಮಾ ಹಾಯ್ ಮಾಮಾ ಮೈಯೆಲ್ಲ ಝುಮ್ ಝುಮ್ಮ ಅರೆ ಓ ಕೃಷ್ಣ ಕಿತ್ನೆ ಆದ್ಮಿ ಥೇರೆ ಸಾವಿರ ಜನ ಸರ್ ಔರ್ ತುಮ್ ಲೋಗ್ ಮೂರ್ ಜನ ಸರ್ ನನ್ನ ಮಕ್ಕಳ ಸಾವಿರಾರು ಜನ ಇರೋ ಕಡೆ ಕೇವಲ 300 ಪತ್ರಿಕೆನ ನಿಮ್ ಕೈಯಲ್ಲಿ ಮಾರಾಟ ಮಾಡಕ್ಕಾಗ್ಲಿಲ್ವಾ ನನ್ನ ಹತ್ರ ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ದುಡಿರೋ ಏನ್ ಮಾಡಕ್ಕಾಗುತ್ತೆ ಸರ್ ಬೇರೆಯವ್ರ ಪೇಪರ್ ಅಲ್ಲಿ ವೀರಪ್ಪನ ವಿಷಯ ಅಮಿತಾಬ್ ಬಚ್ಚನ್ ವಿಷಯ ಶಾರುಖ್ ಖಾನ್ ವಿಷಯ ಇರುತ್ತೆ ಅದೇ ನಮ್ ಪೇಪರ್ ಅಲ್ಲಿ ವೈಕುಂಠ ಸಮಾರಾಧನೆ ತಿಥಿ ಶ್ರದ್ಧಾಂಜಲಿ ಇದೇ ಇರುತ್ತೆ ಯಾವ ನನ್ ಮಗ ಪೇಪರ್ ತಗೊಂಡೋಗ್ತಾನೆ ನೀವೇ ಹೇಳಿ ಯಾವ್ದಾದ್ರು ಸ್ಪೆಷಲ್ ನ್ಯೂಸ್ ಇದ್ರೆ ತಾನೇ ಪೇಪರ್ ಸೋಲ್ಡ್ ಔಟ್ ಆಗೋದು ಹೌದಲ್ವಾ ನನ್ ಬುದ್ಧಿಗೆ ಇದು ಹೊಳಿಲೇ ಇಲ್ವಲ್ಲ ಹೌದು ಆ ಸಂಜೆ ಇಲ್ರೋ ಇಲ್ಲಿದ್ದೀನಿ ಸರ್ ಏನಾಯ್ತು ಸರ್ ಸಂಜಯ ಯಾವ್ದಾದ್ರು ಏನಾದ್ರೂ ಸೆನ್ಸೇಷನಲ್ ಥ್ರಿಲ್ಲಿಂಗ್ ನ್ಯೂಸ್ ಇದ್ರೆ ಕಲೆಕ್ಟ್ ಮಾಡಯ್ಯ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸರ್ ಮಾಡ್ತಿದೀಯಾ ಅಯ್ಯೋ ನೀನ್ ಈ ನ್ಯೂಸ್ ಕಲೆಕ್ಟ್ ಮಾಡೋದ ಹಾಗಿದ್ರೆ ನಾನ್ ಯಾಕಯ್ಯ ಪೇಪರ್ ಸ್ಟಾಕ್ ಮಾಡ್ಬೇಕಾಗಿತ್ತು ಅಯ್ಯೋ ಯಾವ ನನ್ನ ಮಗನು ಸರಿಯಾಗಿ ಕೆಲಸ ಮಾಡೋದಿಲ್ವಲ್ಲ ಅಪ್ಪ ಕಾರ್ಮಿಕರೇ ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ ಸ್ಪೆಷಲ್ ನ್ಯೂಸ್ ತಂದು ನಮ್ ಪೇಪರ್ನ ಇಂಪ್ರೂವ್ ಮಾಡ್ರಯ್ಯ ಸರ್ ಒಂದೇ ಒಂದ್ ದಿವಸ ಟೈಮ್ ಕೊಡಿ ಸರ್ ನೋಡ್ತಾ ಇರಿ ಎಂಥ ಥ್ರಿಲ್ಲಿಂಗ್ ಸೆನ್ಸೇಷನಲ್ ಎಕ್ಸೈಟಿಂಗ್ ನ್ಯೂಸ್ ಕೊಡ್ತೀನಿ ಸರ್ ಮೇಡಮ್ ಇದಾರ ಇದ್ದಾರೆ ಸರ್ ಓಕೆ ಗುಡ್ ಮಾರ್ನಿಂಗ್ ಮೇಡಮ್ ಮೇಡಮ್ ಕ್ಯಾನ್ ಐ ಸಿಟ್ ಹಿಯರ್ ಥ್ಯಾಂಕ್ ಯು ಬೋರಿಸ್ ಎಲ್ಸ್ಟಿನ್ ಬಂದ್ರೆ ಬಿಲ್ ಕ್ಲಿಂಟನ್ ಬಂದ್ರೆ ಲೇಡಿ ಡಯಾನಾ ಬಂದ್ರೆ ಡಿಗೋ ಮ್ಯಾರಡೋನಾ ಬಂದ್ರೆ ಜಾಕಿ ಚಾನ್ ಬಂದ್ರೆ ಇಷ್ಟೆಲ್ಲ ಯಾಕೆ ಬಾಂಬೆ ಅಮಿತಾಬ್ ಬಚ್ಚನ್ ಬಂದ್ರೆ ನಾನೇ ನೀವು ನಾನೇ ಇಂಟರ್ವ್ಯೂ ಮಾಡೋದು ಇವತ್ತು ನಿಮ್ ಇಂಟರ್ವ್ಯೂ ಬೇಕು ಸೊ ಮೈ ಫಸ್ಟ್ ಕ್ವಶನ್ ಇಸ್ ಮೇಡಮ್ ನಾನು ಯಾವ ತರ ಪಬ್ಲಿಸಿಟಿನೂ ಹಿಡಿಸಲ್ಲ ದಯವಿಟ್ಟು ಹೋಗಿ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ದಯವಿಟ್ಟು ಆಚೆ ಹೋಗಿ ಪ್ಲೀಸ್ ಮೇಡಮ್ ಎಸ್ ಮೇಡಮ್ ಎಸ್ ಮೇಡಮ್ ಇವ್ರನ್ನ ಆಚೆ ಕಳಿಸಿ ಗೊತ್ತಾಗ್ಲಿಲ್ವಾ ನಿನ್ಗೆ ಆಚೆ ಹೋಗು ಎಸ್ ಮೇಡಮ್ ಇವ್ರನ್ನ ಆಚೆ ಕಳಿಸಿ ಹೇಯ್ ಬನ್ರೆ ಬಿಡಯ್ಯ 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 ಕತ್ತಿ ಕೈ ಹಾಕು ಕೋಟಿ ಕೈ ಹಾಕ್ಬೇಡ ದಿಸ್ ಇಸ್ ಬಾಡಿಗೆ ಡ್ರೈ ಕ್ಲೀನ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಕಣಯ್ಯ ಮೇಡಮ್ ಇದೊಬ್ರು ಹೊಟ್ಟೆ ಪಾಡು ಇವ್ರನ್ನ ಆಚೆ ಕಳಿಸ್ರಿ ಬಿಡಯ್ಯ ಬಿಡಯ್ಯ ಮೇಡಮ್ ನಿಮ್ಗೇನಾದ್ರೂ ಇಂಟರ್ವ್ಯೂ ಕೊಡ್ಬೇಕು ಅಂತ ಮನ್ಸು ಬಂದ್ರೆ ದಯವಿಟ್ಟು ನನ್ಗೆ ಕೊಡಿ ಮೇಡಮ್ ಮೇಡಮ್ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ರಮೇಶ್ ಇದು ಹ್ಯಾಂಡ್ ರೈಟಿಂಗ್ ರಿಪೋರ್ಟ್ ಗ್ರಾಫಾಲಜಿಸ್ಟ್ ಕೊಟ್ಟಿರೋ ಈ ರಿಪೋರ್ಟ್ ಪ್ರಕಾರ ಆ ಹುಡುಗಿ ಬರೆದ ಮೊದಲನೇ ಪೇಪರ್ಸ್ ಅಕ್ಷರಗಳಲ್ಲಿ ಅವಳು ತುಂಬಾ ಸಂತೋಷವಾಗಿದ್ಲಂತೆ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತಿದ್ಲಂತೆ ಆದರೆ ರೀಸೆಂಟ್ ಅಕ್ಷರಗಳ ರಿಪೋರ್ಟ್ ಪ್ರಕಾರ ಜೀವನದಲ್ಲಿ ಜಿಗುಪ್ಸೆ ನೊಂದುಕೊಂಡು ಟೆನ್ಷನ್ ಆಗಿ ಬದುಕಿರಲೇಬಾರದು ಅಂತ ಡಿಸೈಡ್ ಮಾಡಿದ್ರು ಐ ವಾಸ್ ಸಸ್ಪೆಕ್ಟಿಂಗ್ ಸಮಥಿಂಗ್ ವಾಸ್ ರಾಂಗ್ ನೌ ಇಟ್ಸ್ ಕ್ಲಿಯರ್ ಓಕೆ ರಮೇಶ್ ಫೈಲ್ ದ ರಿಪೋರ್ಟ್ಸ್ ಗುಡ್ ಮಾರ್ನಿಂಗ್ ಮೇಡಮ್ ಮೇಡಮ್ ದಯವಿಟ್ಟು
ಒಂದೇ ಒಂದು ಇಂಟರ್ವ್ಯೂ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಇಂಟರ್ವ್ಯೂನಾ? ಒಂದೇ ಒಂದು ಇಂಟರ್ವ್ಯೂ ಮೇಡಮ್, ಪ್ಲೀಸ್. ಸ್ಟೂಪಿಡ್. ಯಸ್, ಐ ಆಮ್ ಪ್ರಿಯಾಂಕಾ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ನಿಮಗೂ ಮೇಷ್ಟ್ರು ಮಗಳು ಸುನೀತಾಗೂ ಮ್ಯಾರೇಜ್ ಸೆಟ್ಲ್ ಆಗಿದ್ದು ನಿಜನಾ? ನಿಜ. ದಿನ ಇಬ್ರು ಮೀಟ್ ಮಾಡ್ತಿದ್ರ? ಹೌದು, ಮೀಟ್ ಮಾಡ್ತಾ ಇದ್ವಿ. ದಿನ ಇಬ್ರು ಮೀಟ್ ಮಾಡ್ತಿದ್ದವ್ರಿಗೆ ಇದ್ದಕ್ಕಿದ್ದಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಕಾರಣ ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತು? ಲುಕ್ ಮಿಸ್ಟರ್, ನೀವೀಗ ಮಾತಾಡದೆ ಹೋದ್ರೆ ನಾಳೆ ಕೇಸ್ ನಿಮ್ ಮೇಲೆ ಟರ್ನ್ ಆಗುತ್ತೆ, ಜೈಲ್ಗೆ ಹೋಗ್ಬೇಕಾಗುತ್ತೆ. ಟೆಲ್ ಮಿ ವಾಟ್ ವಾಸ್ ದ ರೀಸನ್, ಟೆಲ್ ಮಿ. ನಾಳೆ ನನ್ನ ಪತ್ನಿ ಆಗ್ಬೇಕಾಗಿದ್ದವಳನ್ನ ಎಲ್ಲಿ ನೋಡಬಾರ್ದಾಗಿತ್ತು ಅಲ್ಲಿ ನೋಡಿದೆ. ಎಲ್ಲಿ ನೋಡಿದ್ರಿ? ಪರವಾಗಿಲ್ಲ ಹೇಳಿ. ಅವಳನ್ನ ನಾನು ಬ್ಲೂ ಫಿಲ್ಮ್ ಕ್ಯಾಸೆಟ್ ಅಲ್ಲಿ ನೋಡಿದ್ರು. ಗೊತ್ತು ಮೇಡಮ್, ಈ ವಿಷಯನ ಯಾರು ನಂಬಲ್ಲ ಅಂತಾನು ಗೊತ್ತು ಮೇಡಮ್. ಈ ವಿಷಯನ ನಾನು ಅವಳ ಹತ್ರನೂ ಮಾತಾಡಿದೆ, ಅವಳು ಅದಕ್ಕೇನು ಮಾತಾಡಲಿಲ್ಲ, ಅಳ್ತಾ ಇದ್ಲು. ನಡೆದದೆಲ್ಲ ಕೆಟ್ಟ ಕನ್ಸಂತ ಮರೆತು ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳಿದೆ. ಇದಕ್ಕೆ ನಮ್ಮ ತಂದೆ ತಾಯಿನೂ ಒಪ್ಪಿದ್ರು ಮೇಡಮ್. ಬಟ್ ಟೇಕ್ ಇಟ್ ಈಸಿ. ಆ ಕ್ಯಾಸೆಟ್ ಅಂಗಡಿ ಹೆಸರೇನು? ನೋಡಪ್ಪ, ಈ ಕ್ಯಾಸೆಟ್ ಸಿಕ್ಕಾಪಟ್ಟೆ ಬೇಡಿಕೆ ಇದೆ, ಸಾಯಂಕಾಲ ತಂದ್ಕೊಡು. ಗುರು, ಏನ್ ಹೇಳಿ? ಸಾಧಾನು ಇಲ್ಲ ಮಸಾಲೆನು ಇದ್ರೆ ಕೊಡುಗುರು. ಸಾಧಾನು ಇಲ್ಲ ಮಸಾಲೆನು ಇಲ್ಲ, ಪಕ್ಕದಲ್ಲಿ ಬೀಡ ಅಂಗಡಿ ಇದೆ, ಅಲ್ಲೋಗಿ. ಏ ಅದಲ್ಲ ಗುರು, ಸಾಧಾ ಅಂದ್ರೆ ಸಿಂಗಲ್ಲು, ಮಸಾಲಾ ಅಂದ್ರೆ ಟ್ರಿಪಲ್ ಎಕ್ಸ್. ನೋಡಿ, ಅಂತ ಕ್ಯಾಸೆಟ್ ನಾವ್ ಇಲ್ಲಿ ಯಾವ್ದು ಮಾರೋದಿಲ್ಲ, ಬೇರೆ ಅಂಗಡಿ ಹುಡುಕಿ. ಏನ್ ಗುರು, ಸೀನಣ್ಣನ್ ಕಡೆಯವ್ರಿಗೆ ಹಿಂಗ್ ಅನ್ಬಿಟ್ರೆ ಹೆಂಗೆ? ಮೊನ್ನೆ ಬಂದಿದ್ದ ಕೊಡ್ಲಿಲ್ವಾ? ನಮ್ ಸೀನಣ್ಣನ್ ಕಡೆಯವರ? ಮತ್ತಿನ್ನೇನು, ಲೋಕಲ್ ಬೇಕಾ ಫಾರಿನ್ ಬೇಕಾ? ಲೋಕಲ್ಲೇ ಕೊಡುಗರು, ಲೋಕಲ್ಲೇ ಮಜಾ ಕೊಡೋದು. ಫಾರಿನ್ಗಿಂತ ಲೋಕಲ್ಲೇ. ಹೊಡಿಬೇಡಿ ಸರ್, ದಯವಿಟ್ಟು. ಸಾದ ಮಸಾಲೆ ಮಾಡ್ತೀರಾ? ಕ್ಯಾಸೆಟ್ಗಳು ಎಲ್ಲಿಂದ ಬರ್ತ ಹೇಳೋ? ಗೊತ್ತಿಲ್ಲ ಸರ್ ಎಲ್ಲಿಂದ ಬರ್ತಲ್ವಾ. ಚರ್ಮ ಸುಲ್ಬಿಡ್ತೀನಿ ಹಲ್ಕ ನನ್ನ ಮಗ ತಗೊಂಡು. ದಯವಿಟ್ಟು ಹೊಡಿಬೇಡಿ ಸರ್, ಇವತ್ ನಿನ್ ಜನ್ಮ ಜಾಲ ಹಾಕ್ಸ್ಬಿಡ್ತೀನಿ ಹೇಳೋ. ಇಲ್ಲ ಸರ್, ದಯವಿಟ್ಟು ಹೊಡಿಬೇಡಿ. ಇಲ್ಲ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ, ಹೇಳ್ತಲ್ವಾ? ಕ್ಯಾಸೆಟ್ಗಳು ಎಲ್ಲಿಂದ ಬರ್ತ ಹೇಳೋ? ಹೇಳೋ ದಯವಿಟ್ಟು. ಹೇಳಲ್ವಾ? ಹೇಳಲ್ವಾ? ಮೇಡಮ್, ಈ ಕ್ಯಾಸೆಟ್ಗಳು ಬೇರೆ ಬೇರೆ ಊರಿಂದ ಬರುತ್ತೆ ಮೇಡಮ್. ಐ ನೋ, ನನಗೆ ಬೇಕಾಗಿರೋದು ಲೋಕಲ್ ಕ್ಯಾಸೆಟ್ ವಿಷಯ. ಈ ಕ್ಯಾಸೆಟ್ ಎಲ್ಲಿಂದ ಬರುತ್ತೆ? ಇದ್ರ ನೆಟ್ವರ್ಕ್ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಮೇಡಮ್. ತಿಂಗಳಿಗೆ ಒಂದ್ಸತಿ ಎರಡ್ ಸತಿ ಇಂದ ಕ್ಯಾಸೆಟ್ ಯಾರು ತಂದು ಕೊಡ್ತಾರೆ, ಹಣನ ಅಲ್ಲೇ ಸೆಟ್ಲ್ ಮಾಡ್ಕೊಂಡು ಹೊರಟೋಗ್ತಾರೆ. ಈ ಸತಿ ಬಂದನು, ಮುಂದಿನ ಸತಿ ಬರೋದಿಲ್ಲ ಮೇಡಮ್. ದಯವಿಟ್ಟು ಹೊಡಿಬೇಡಿ ಮೇಡಮ್. ಆರ್ ಯು ಶೂ? ನಿಜವಾಗ್ಲೂ ಮೇಡಮ್. ಸತ್ಯವಾಗ್ಲೂ ಮೇಡಮ್. ಓಕೆ, ಇವತ್ತು ನಿಮ್ಮನ್ನೆಲ್ಲ ಕಳ್ಸ್ಕೊಡ್ತಾ ಇದ್ದೀನಿ. ಬಟ್ ಒನ್ ಥಿಂಗ್, ಇನ್ನು ಮುಂದೆ ಇಂಥ ವಿಷಯದಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ಗೊತ್ತಾದ್ರೆ ಒದ್ದು ಲಾಕಪ್ನಲ್ಲಿ ಪರ್ಮನೆಂಟ್ ಆಗಿರೋ ಹಾಗೆ ಮಾಡ್ಬಿಡ್ತೀನಿ. ಇನ್ ಮುಂದೆ ಇಂಥ ಕ್ಯಾಸೆಟ್ಸ್ ಏನಾದ್ರು ಬಂತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ಬೇಕು. ಇನ್ಫಾರ್ಮೇಶನ್ ಕೊಡಕ್ಕಾಗ್ಲಿಲ್ಲ ಸರ್. ಕೊಡಕ್ಕಾಗ್ಲಿಲ್ಲ. ಅವ್ರು ರೈಡ್ ಮಾಡೋ ತನಕ ನೀನೇ ಗೆಣಸ ಕೆರಿತಾ ಇದ್ದೆ, ಇಲ್ಲ ಬ್ಲೂ ಫಿಲ್ಮ್ ಹಾಕೊಂಡು ಮನೆ ಒಳಗೆ ಹೆಂಡತಿ ಪಕ್ಕದಲ್ಲಿ ಮಲಗಿದ್ಯೋ? ತಿಂಗಳಿಗೊಮ್ಮೆ ಬಂದ್ ಬಿಡ್ತೀಯ ಅಣ್ಣ, ಮಮ್ಮು ಇಲ್ವಾ ಮಮ್ಮು ಇಲ್ವಾ ಅಂತ ನೋಟಿನ ಕಂತೆ ಕಂತನೆ ತಗೊಂಡು ಹೋಗ್ತೀಯ? ರಾತ್ರಿ ಡ್ಯೂಟಿಗೆ ಹೋಗ್ತೀನಿ, ರಾತ್ರಿ ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ ಲಾಡ್ಜಿನ ರೂಮಿಗೆ ಬಂದು ರಾತ್ರಿ ಎಲ್ಲ ಮಜಾ ಮಾಡ್ಕೊಂಡು ಹೋಗ್ತೀಯ? ಅದೆಲ್ಲ ಗೊತ್ತಾಯ್ತದೆ, ಇದು ತಿಳಿಲಿಲ್ವಾ? ನಾನೇನ್ ಸರ್ ಮಾಡ್ಲಿ, ಎಲ್ಲಾ ಅಂಗಡಿಗಳನ್ನು ಒಂದೇ ಸರ್ತಿ ರೈಡ್ ಮಾಡ್ಬಿಟ್ಟು. ನೀನೇನೋ ಸುಲಭವಾಗಿ ಹೇಳ್ಬಿಟ್ಟೆ ಕಣಯ್ಯ, ನನ್ ಮೇಲೊಬ್ಬ ಕುಂತಿಯನ್ನಲ್ಲ ಮೂಳೆ ಎಸೆಯವನು, ಅವನು ಕೇಳಿದ್ರೆ ನಾನೇನೇ ಹೇಳಬೇಕು? ನೀನ್ ಹೇಳ್ದಂಗ ನಾನ್ ಹೇಳಿದ್ರೆ ನನ್ ಮುಖದ ಮೇಲೆ ಕ್ಯಾಕರ್ಸ್ ಯಾಕ್ಟು ಅಂತ ಉಗಿತಾನೆ. ಐ ಆಮ್ ಸಾರಿ ಸರ್, ಇನ್ಯಾವತ್ತು ಈ ತರ ಆಗಲ್ಲ. ಇದೊಂದು ಚೆನ್ನಾಗಿ ಕಲ್ತಿದ್ರ, ಏನೇ ತಪ್ಪು ಮಾಡಿದ್ರು ಸಾಯ್ರಿ ಅಂದ್ಬಿಡ್ತೀರ, ನಾವು ಸತ್ತ ಹೋಗ್ಬಿಡ್ತೀವಿ. ಹ್ಮ್ ಸರಿ, ಇನ್ಮೇಲಾದ್ರೂ ಹುಷಾರಾಗಿರು. ಅಂಗಡಿ ಎಲ್ಲ ರೈಡ್ ಮಾಡ್ಸ್ಯಾರಲ್ವಾ? ಹೌದಣ್ಣ. ಹ್ಮ್ ನೋಡು, ಇನ್ನೊಂದು 10-20 ದಿವಸ ಯಾವ ಅಂಗಡಿಗೂ ಯಾವ ಕ್ಯಾಸೆಟ್ ಕಳಿಸ್ಕೊಡ್ಬೇಡ, ನೀನು ಯಾವ ಚಿತ್ರನೂ ತೆಗಿಬೇಡ. ಯಾರಾದ್ರೂ ನಿಂತ್ಕೊಳ್ಳಲಿ, ಓಡೋಗ್ತಾನವರು. ಸರ್ 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 ಸರ್
ಕಾನ್ಸ್ಟೇಬಲ್ ಯಾರದು? ಯಾಕೆ ಹೊಡಿತಾ ಇದ್ದೀರಾ? ಯಾರೋ ತಲೆ ಬಿಟ್ಬಿಟ್ಟಿದ್ದಾರೆ ಮೇಡಮ್. ಸ್ಟೇಷನ್ ಕಳ್ಕೊಂಡು ಹೋಗಿ. ರಮೇಶ್ ಬ್ರಿಂಗ್ ಹಿಮ್ ಹಿಯರ್. ಓವರ್. ಮೇಡಮ್, ನಾವೆಷ್ಟೇ ಕೇಳಿದ್ರು ಇವ್ನು ಯಾರು ಅಂತ ಬಾಯ್ ಬಿಡ್ತಿಲ್ಲ. ಆಗ್ಲೇ ಫಸ್ಟ್ ಕೋಟಿ ಮುಗ್ದಿದೆ. ನೀವ ಯಾಕ್ರಿ ರಾತ್ರಿ ಮನೆ ಹತ್ರ ಕಳ್ಳನ್ ತರ ಬಂದಿದ್ರಿ? ದಿನ ಎಲ್ಲ ಬಿಸಿ ಆಗಿರ್ತೀರ ಅಂತ ರಾತ್ರಿ ಮನೆ ಹತ್ರ ಬಂದೆ. ಯಾಕೆ? ನಿಮ್ಮ ಇಂಟರ್ವ್ಯೂಗೋಸ್ಕರ. ರಮೇಶ್ ರಿಲೀಸ್ ಹಿಮ್. ಅಯ್ಯೋ, ಓಕೆ ಓಕೆ, ನಾಳೆ ಬನ್ನಿ, ಇಂಟರ್ವ್ಯೂ ಕೊಡ್ತೀನಿ. ಇಂಟರ್ವ್ಯೂ ಕೊಡ್ತೀರಾ? ಎಸ್. ಏಯ್ ಬಿಡ್ರಯ್ಯ, ಇಂಟರ್ವ್ಯೂ ಕೊಡ್ತಾರಂತೆ, ಇನ್ನೆರಡು ಬಾರಿಸ್ರಯ್ಯ. ಮೇಡಮ್, ಥ್ಯಾಂಕ್ ಯು. ಹಾ, ಫಸ್ಟ್ ಒನ್ ಚೇಂಜ್. ನಿಮ್ ಓನರ್ ಇದ್ದಾರಾ? ನಿಮ್ ಓನರ್ ಹತ್ರ ಮಾತಾಡ್ಬೇಕಾಗಿತ್ತು. ನಿನ್ನೆ ಕೇಳ್ತಿರೋದು ನಿಮ್ ಓನರ್ ಇದ್ದಾರಾ? ಅಮ್ಮ, ಡಿಸಿಪಿ ಅಮ್ಮ ನಮಸ್ಕಾರ, ಇಲ್ಲಿ ಬನ್ನಿ. ಏನು ರೂಮ್ ಬೇಕಾಗಿತ್ತಾ? ನನ್ನಿಂದ ಏನಾಗ್ಬೇಕಾಯ್ತು ಹೇಳಿ. ಲಾಡ್ಜ್ ಚೆಕ್ ಮಾಡ್ಬೇಕಾಗಿತ್ತು. ಮಾಡ್ಬೇಕಾ? ಮಾಡಿಲ್ವಾ? ಅಯ್ಯೋ ವೆಂಕಟೇಶ, ನೀವು ಬಂದ ರಬ್ಸ ನೋಡಿ, ಕೇಳಿದ ಪ್ರಶ್ನೆ ನೋಡಿ, ಈಗಾಗಲೇ ಚೆಕ್ ಮಾಡಿ ಪಾಟ್ನಾಗ ಬಂದು ನಿಂತಿದ್ರ ಅಂತ ಮಾಡಿದ್ದೆ. ಇನ್ನು ಮಾಡಿಲ್ವಾ? ಹಾಗಾದ್ರೆ ಚೆಕ್ ಮಾಡಬಹುದಾ? ಧಾರಾಳವಾಗಿ. ಏ ಈರುಳ್ಳಿ, ಎಲ್ಲ ರೂಮ್ ತಗ್ ತೋರ್ಸೋ. ಒಂದು ಕೋರಿಕೆ, ಈ ಚೆಕ್ ಮಾಡ್ಬೇಕಾದ್ರೆ ಪೊಲೀಸ್ನವ್ರು ಒಂದು ಚೀಟಿ ತರ್ತಾರಲ್ಲ, ಏನ್ಲ ಅದು? ವಾರಂಟು ಸರ್. ವಾರಂಟು ಅದು ತಂದಿದ್ರಮ್ಮ? ತಂದಿಲ್ಲ ಅಂತ ಕಾಣುತ್ತೆ, ಮರ್ತು ಬಿಟ್ರಾ? ಛೇ ಛೇ ಛೇ, ಪೊಲೀಸ್ನವ್ರು ಯಾವಾಗ್ಲೂ ಮರಿಬಾರ್ದಮ್ಮ. ಅದರಲ್ಲೂ ನೀವು ಡಿ ಸಿ ಪಿ, ದೊಡ್ಡ ಸಾಹೇಬ್ರು, ನೀವೇ ಹಿಂಗ್ ಮಾಡೋದಾ? ಸಂತೋಷ, ತಗೊಂಡು ಬನ್ನಿ. ನಮಸ್ಕಾರ. ಅದನ್ನೇನ್ ಕೇಳ್ತೀರಾ? ಇದನ್ ಕೇಳಿ. ಏನದು? ಸಾಯೋರಾಗ ಅರ್ಥಾತ್ ಶೋಕ ಗೀತೆ. ಆಡಿಸಿದಾತ ಬೇಸರ ಮೂಡಿ, ಆಟ ಮುಗಿಸಿದ ದಾರಿ ಕಾಣದಾಗಿದೆ ದಯಾನಂದನೇ, ದಾರಿ ತೋರಿ ರಕ್ಷಿಸೋ ದಯಾಕರನೇ. ನಿನ್ನಂತಾಕ್ಷರಿ ನಿಲ್ಲಿಸ್ತೀಯಾ? ಏನ್ ಬಂದ್ ವಿಷಯ ಹೇಳು. ನೆನ್ನೆ ಆ ಡಿ ಸಿ ಪಿ ಅಮ್ಮ ಲಾಡ್ ಚೆಕ್ ಮಾಡಕ್ ಬಂದಿದ್ರು, ಏನೋ ಗೋಲ್ಮಾಲ್ ಮಾಡಿ ಬಚಾವಾದೆ, ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಮತ್ತೆ ಬಂದ್ರೆ? ಬಂದವಳಿಗೆ ಅನ್ನ ಇಟ್ಟು ಕಾಲ್ ಚಾಚೋಕೆ ಎ ಸಿ ರೂಮಲ್ಲಿ ಜಾಗ ಕೊಡು. ಆಗ ಬಾಲ ಅಳ್ಳಾಡಿಸ್ಕೊಂಡು ನಿನ್ ಮುಂದೆ ಬಿದ್ದಿರ್ತಾಳೆ. ಬಿದ್ದಿರ್ತಾಳೆ ಬಿದ್ದಿರ್ತಾಳೆ. ಸ್ವಲ್ಪ ಏಮಾರದ್ರೆ ನಮ್ಮಿಬ್ರು ಕುತ್ತಿಗೆಗೂ ಚೈನ್ ಹಾಕಿ ಅವಳ ಮನೆ ಮುಂದೆ ನಾಯಿ ಕಟ್ಟೋ ಜಾಗದಲ್ಲಿ ನಮ್ಮಿಬ್ರು ಕಟ್ಟಾಕ್ತಾಳೆ. ಆಗ ನಾವಿಬ್ರು ಆಗಲ್ಲ ರೀ, ಅವಳು ಅದಕ್ಕೆಲ್ಲ ಬಗ್ಗೋಳಲ್ಲ. ಇದಕ್ಕೆ ನೀವೇನಾರು ಒಂದು ಮಾಡ್ಬೇಕು.
ಮಾಡ್ತೀನಿ, ಮಾಡೇ ಮಾಡ್ತೀನಿ, ಮಾಡ್ತೀನಿ ಅನ್ನೋದೇ ಈ ದಯಾನ್ ಸ್ಪೆಷಾಲಿಟಿ. ಹೊಸದಾಗಿ ಬಂದಿದ್ದಾಳೆ, ಆಟ ಆಡ್ಲಿ, ಡೋಂಟ್ ವರಿ, ಬಿ ಹ್ಯಾಪಿ. ನೀನು ಲಾಜ್ ವ್ಯವಹಾರ ಮುಂದುವರಿಸು. ಓ ಡಿ ಸಿ ಪಿನೋ ಮೇಡಮ್, ಆ ಲಾಡ್ಜ್ ಓನರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ದೇನೆ. ಆ ಲಾಡ್ಜ್ ಓನರ್ ತುಂಬಾ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ. ಅವನಿಗೆ ದಯಾ ಅನ್ನೋ ಗುಂಡ ಬ್ಯಾಕ್ ಬೋನ್ ಆಗಿದ್ದಾನೆ. ದಯಾನ ಯಾರವನು? ಹೀಸ್ ಅನ್ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಷಿಯಲ್ ಪವರ್ಫುಲ್ ಗುಂಡ ಮೇಡಮ್. ಸಿಟಿನಲ್ಲಿ ಏನೇ ಆದ್ರೂ ಹಿ ಈಸ್ ರೆಸ್ಪಾನ್ಸಿಬಲ್. ಇಲ್ಲಿಂದ ಡೆಲ್ಲಿವರೆಗೂ ಎಲ್ಲಾ ರೀತಿ ರಾಜಕೀಯ ಸಂಬಂಧನೂ ಅವನಿಗೆ ಗೊತ್ತಿದೆ. ಇದುವರೆಗೂ ಅವನ ಅಡ್ರೆಸ್ ಆಗ್ಲಿ ಟೆಲಿಫೋನ್ ಆಗ್ಲಿ ಯಾರಿಗೂ ಲೀಕ್ ಮಾಡಿಲ್ಲ. ಹಾ ಮಿಸ್ಟರ್ ರಮೇಶ್, ಟೆಲಿಫೋನ್ ಅಂತ ಕೂಡಲೇ ಜ್ಞಾಪಕಕ್ಕೆ ಬಂತು. ವಿ ಆರ್ ಗೋಯಿಂಗ್ ಇನ್ ಒನ್ ವೇ, ವೈ ಕಾಂಟ್ ವಿ ಟ್ರೈ ಇನ್ ಅನದರ್ ವೇ? ಅಂದ್ರೆ ಆ ಹುಡುಗಿ ಸ್ಪೇಸೈಡ್ ಮಾಡ್ಕೊಂಡ ದಿವಸ ಎಲ್ಲಿಂದ ಫೋನ್ ಬಂತು ಅನ್ನೋದನ್ನ ಟ್ರೇಸ್ ಮಾಡಿ. ಐ ವಾಂಟ್ ರಿಸಲ್ಟ್ ವೆರಿ ಅರ್ಜೆಂಟ್. ಓಕೆ ಮೇಡಮ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್, ಏನ್ ಜಾಗಿಂಗ್ ಬಂದಿದ್ರಾ? ಹೌದು. ದಿನ ನೀವು ಜಾಗಿಂಗ್ ಬರ್ತೀರಾ? ದಿನ ಯಾರು ಬರ್ತಾರೆ, ಬಟ್ ಡೈಲಿ ನೀವು ಹೀಗೆ ಸಿಗ್ತೀನಿ ಅನ್ನೋದಾದ್ರೆ ಲೈಫ್ ಎಲ್ಲ ನಿಮ್ಮ ಮುಂದೆ ಜಾಗಿಂಗ್ ಮಾಡ್ತಾನೆ ಇರ್ತೀನಿ. ಐ ಲವ್ ಯು ಮಿಸ್ಟರ್ ಸಂಜಯ್. ಐ ಆಮ್ ಸಾರಿ. ಏನ್ ಹಗಲು ಕನಸು ಕಾಣ್ತಿದ್ದೀರಾ? ಐ ಥಿಂಕ್ ಐ ಆಮ್ ಡಿಸ್ಟರ್ಬಿಂಗ್ ಯು. ಹಾಗೇನಿಲ್ಲ, ನಂಗೆ ಟೈಮ್ ಆಯ್ತು, ಬರ್ಲಾ ಮೇಡಮ್? ಅದು 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 ಏನದು? ಹರಡಿದೆ ಅಂಥ ಸಾಹಸ ನಾನು ಏನು ಮಾಡಿದೆ, ಪ್ರೇಮ ಪತ್ರಿಕೆಗೆ ನೀನೆ ಭೇಟಿ ನೀಡಿದೆ, ಮಾತು ಮಾತಿನಲ್ಲೂ ಏನು ಮೂಡಿ ಮಾಡಿದೆ, ಪ್ರೀತಿಯ ಸುದ್ದಿ ಆಗಲೇ ಬರೆದಾಯ್ತು, ಪ್ರೇಮವೂ ಎಂಥ ವೇಗಕ್ಕೆ ನಿಂತಾಯ್ತು, ನಿನಗಾಗಿ ಜೀವನ ಅನುರಾಗ ಭಾವ ಪಾವನ, ಊರು ಊರಿನಲ್ಲೂ ನಿಂದೆ ಸುದ್ದಿ ಹರಡಿದೆ. ಹುಡುಗಾಟದ ಹುಡುಗಿಯ ಹುಡುಕಾಡಿದೆ, ಬೆನ್ ಹತ್ತಿನ ಕಾಡಿದೆ, ಅನುರಾಗದ ಸರಿಗಮ ಸಂಗೀತವು ಎದೆ ತುಂಬಿ ಹಾಡಾಗಿದೆ, ಊರೂರಿನಲ್ಲೂ ನಿಂದೆ ಸುದ್ದಿ ಹರಡಿದೆ. ನವರಂಗನು ನೀ ತುಂಬಿದೆ ಬಾಳೆ
ಬಳೆ ಬಿಲ್ಲಿನ ರಥವೇರುತ್ತ ಬಾನಲ್ಲಿಯೇ ಆಸೆ ತೇಲಾಡಿದೆ. ನೀನಿಲ್ಲದೆ ಬಳಿಗಳಿದೆ ನಾವೆಲ್ಲವೂ ನೆನಪಲ್ಲೆ ನರಳಾಡಿದೆ. ನೀನಿದ್ದರೆ ಬಿಸಿಲದು ನೆರಳಾಗಿದೆ ಹುಲ್ಲೆಲ್ಲವೂ ಆಗಿದೆ. ಊರು ಊರಿನಲ್ಲೂ ನಿಂದೆ ಸುತ್ತಿ ಹರಡಿದೆ. ಅಂತ ಸಾಹಸ ನಾನು ಏನು ಮಾಡಿದೆ? ಪ್ರೇಮ ಪತ್ರಿಕೆಗೆ ನೀನೇ ಭೇಟಿ ನೀಡಿದೆ. ಮತ್ತು ಮಾತಿನಲ್ಲೂ ಏನು ಮುಡಿ ಮಾಡಿದೆ? ಮೇಡಮ್, ಆ ಫೋನ್ ಮಾಡಿದ ಯಾರು, ಎಲ್ಲಿಂದ ಬಂತು ಅಂತ ಐ ಹ್ಯಾವ್ ಟ್ರೆಸ್ಡ್ ಔಟ್. ಗುಡ್ ಮೇಡಮ್, ಅವತ್ತು ಫೋನ್ನಲ್ಲಿ ಮಾತಾಡಿದ್ದು ಒಂದು ಹುಡುಗಿ. ಆ ಫೋನ್ ಬಂದಿದ್ದು ಒಂದು ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲಿಂದ. ಆದರೆ ಒಂದ್ ಪ್ರಾಬ್ಲಮ್, ಆ ಹಾಸ್ಟೆಲಲ್ಲಿ ತುಂಬಾ ಜನ ಹುಡುಗಿರೇ ಇರೋದ್ರಿಂದ ಯಾವ ಹುಡುಗಿ ಫೋನ್ ಮಾಡಿದ್ದು ಅಂತ ಕಂಡುಹಿಡಿಯೋದೇ ಕಷ್ಟ ಆಗಿದೆ. ಐ ಟು ಥಿಂಕ್ ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್ ಟು ಫೈಂಡ್ ಔಟ್, ಬಟ್ ಹಾಗಾದ್ರೂ ಮಾಡಿ ಕಂಡುಹಿಡಿಯಲೇಬೇಕು. ಹಾ ಮಿಸ್ಟರ್ ರಮೇಶ್. ಎಸ್ ಮೇಡಮ್. ಯು ಡೂ ಒನ್ ಥಿಂಗ್, ಏನಾದರೂ ಮಾಡಿ ಆ ಹಾಸ್ಟೆಲ್ ಹುಡುಗಿಯರ ಜೊತೆ ಗೆಟ್ ಟುಗೆದರ್ ಅರೇಂಜ್ ಮಾಡಿ. ನಮ್ಮ ಏರಿಯಾಗೆ ನೀವು ಡಿ ಸಿ ಪಿ ಆಗಿ ಬಂದಿರೋದು ನಮ್ಮೆಲ್ಲರೂ ಪುಣ್ಯ ಮೇಡಮ್. ನೋಡಿದ್ರಾ, ನಿಮ್ ವಾರ್ಡನ್ ಹೇಳ್ತಿದ್ದಾರೆ ನಾನು ಈ ಏರಿಯಾಗ್ ಬಂದಿದ್ದು ನಿಮ್ಮೆಲ್ಲರೂ ಪುಣ್ಯ ಅಂತೆ. ಹಾಗೆ ನನಗೆ ನಿಮ್ಮೆಲ್ಲರ ಸೇವೆ ಮಾಡೋ ಭಾಗ್ಯ ಸಿಕ್ಕಿರೋದು ನನ್ ಪುಣ್ಯ. ಬಿಕಾಸ್ ಐ ಆಲ್ರೆಡಿ ಗಾಟ್ ಎ ಗುಡ್ ಕೋಆಪರೇಷನ್ ಫ್ರಮ್ ಯು ಆಲ್. ನಾನು ಈ ಊರಿಗೆ ಹೊಸದಾಗಿ ಬಂದಾಗ ಒಂದ್ ಕೇಸ್ ಬಂತು. ಆ ಕೇಸ್ನ ಮುಚ್ಚಿಡೋಕೆ ಬಹಳ ಜನ ಟ್ರೈ ಮಾಡಿದ್ರು, ಬಟ್ ನಿಮ್ ಹಾಸ್ಟೆಲ್ ಇರೋ ಒಂದು ಹುಡುಗಿ ಧೈರ್ಯವಾಗಿ ಫೋನ್ ಮಾಡಿ ಅದು ಸುಯಿಸೈಡ್ ಕೇಸ್ ಅಂತ ನನಗೆ ತಿಳಿಸಿದ್ಲು. ಆ ಹುಡುಗಿ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ತಾನೆ ನನಗೆ ಅವತ್ತು ಫೋನ್ ಮಾಡಿದ್ದು? ನಾನಲ್ಲ. ನೀನಲ್ಲ ಅಂತ ನೀನ್ ಹೇಳಿದ್ರು, ನೀನೇ ಅಂತ ನಿನ್ನ ಮುಖ ಹೇಳ್ತಾ ಇದೆ, ನಿನ್ನ ಕಣ್ಣುಗಳು ಹೇಳ್ತಾ ಇದೆ. ಕಮಾನ್ ಟೆಲ್ ಮೀ. ನಾನು ಹೇಳಿದ್ದಲ್ಲ ನಾನಲ್ಲ ಅಂತ. ನೋಡು, ನಿನ್ನ ಲಾಕಪ್ನಲ್ಲಿ ಹಾಕಿ ಎಲ್ಲರ ಮುಂದೆ ಚಿತ್ರ ಹಿಂಸೆ ಕೊಟ್ಟು ಈ ಪ್ರಶ್ನೆಗಳನ್ನ ನಾನು ಅಲ್ಲೇ ಕೇಳಬಹುದಿತ್ತು. ಬಟ್ ನಾನು ಒಂದು ಹೆಣ್ಣು, ಹಾಗ್ ಮಾಡದೆ ನೀನ್ ಎಲ್ಲಿ ಕರ್ಕೊಂಡ್ಬಂದೆ? ಸಿ, ಡೋಂಟ್ ಟ್ರೈ ಟು ಟೆಂಪ್ಟ್ ಮೀ. ನಿನಗೆ ಹಾಗೆ ಗೊತ್ತು ಮೇಷ್ಟ್ರ ಮಗಳು ಸುಯಿಸೈಡೇ ಮಾಡ್ಕೊಂಡಿದ್ದಾಳೆ ಅಂತ? ಅವಳು ಆಕ್ಸಿಡೆಂಟ್ ಅಲ್ಲಿ ಸತ್ತಿರಬಹುದು, ಇಲ್ಲ ಬೇರೆ ಹೇಗೋ ಸತ್ತಿರಬಹುದು. ಅವಳಿಗೂ ನಿನಗೂ ಇದ್ದಂತ ಸಂಬಂಧ, ರಿಲೇಷನ್ಶಿಪ್ ಏನು? ಕಮ್ ಆನ್ ಸ್ಪೀಕ್ ಔಟ್. ಸಾರಿ, ನಾನು ಪೊಲೀಸ್ ಅಂತ ತಾನೇ ನೀನು ನನಗೆ ನಿಜ ಹೇಳ್ತಾ ಇಲ್ಲ. ಕಾಕಿ ಬಟ್ಟೆ ಹಾಕೋಕ್ ಮುಂಚೆ ನಾನು ಏನಾಗಿದ್ದೆ ಗೊತ್ತಾ? ಯುನೋ, ನಾನು ಬಕ್ಕೈದಿ. ಎಸ್, ಐ ವಾಸ್ ಬಿಹೈಂಡ್ ಬಾರ್ಸ್. ಸ್ವಾಮಿ ರಾಘವೇಂದ್ರ, ನಮ್ಮೆಲ್ಲರನ್ನೂ ಕಾಪಾಡೋ ಭಾರ ನಿಂದೆ ತಂದೆ. ಅಲ್ಲಮ್ಮ, ಒಂದು ದಿನ ಆದರೂ ಒಂದು ಕೆಲಸನೂ ಪೂರ್ತಿ ಮಾಡದೇ ಇರೋ ನೀನು ಅಷ್ಟೊತ್ತಿನಿಂದ ದೇವ್ರ ಮುಂದೆ ನಿಂತ್ಕೊಂಡು ಅದೇನು ಕೇಳ್ಕೊಂಡೆ? ಅಪ್ಪ ರಾಘವೇಂದ್ರ, ಇನ್ ಮುಂದೆ ಆದ್ರೂ ನಾನು ನಮ್ಮಪ್ಪ ಅಮ್ಮ ಯಾವತ್ತೂ ಒಟ್ಟಿಗೆ ಇರೋ ಹಾಗೆ ಮಾಡಪ್ಪ, ಯಾವತ್ತೂ ಅಪ್ಪ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗದೆ ಇರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಂಡೆ. ಅಚ್ಚರಿ, ದೇವ್ರ ಹತ್ರ ನೀನೇನ್ ಕೇಳ್ಕೊಂಡೆ? ನಾನೇನ್ ಕೇಳ್ಕೊಳ್ಬೇಕು ಅಂತ ಇದ್ನೋ ಅದನ್ನೆಲ್ಲ ನೀನೇ ಕೇಳ್ಕೊಂಡಿದ್ಯಲ್ಲಮ್ಮ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬಂದು ಈ ಭೂಮಿ ತಾಯಿ ಸೇವೆ ಮಾಡಿಕೊಂಡು ನಿಮ್ಮಗಳ ಜೊತೆ ಆರಾಮಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮಗಳ ಹತ್ರ ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಂತೆ? ಏನೇ ಮಾಡ್ಲಿ, ನನಗೂ ಆ ಕೆಲಸ ಮಾಡಿ ಮಾಡಿ ಬೇಜಾರಾಗೋಯ್ತು. ಅದು ಅಲ್ಲದೆ ವಯಸ್ಸು ಆಗೋಯ್ತು ನೋಡು. ಅಲ್ಲ ರೀ, ಇನ್ನೂ ಇವಳಿಗೆ ಮದ್ವೆನೇ ಆಗ್ಲಿಲ್ಲ, ಈಗ ನೀವು ಕೆಲಸ ಬಿಟ್ರೆ ಹೇಗೆ? ಹೋಗಮ್ಮ, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತೀಯ. ಹೆಣ್ಣಾಗ ಹುಟ್ಟಿದ್ಮೇಲೆ ಮದ್ವೆ ಆಗ್ಲೇಬೇಕು ಅಂತ ಏನ್ ರೂಲ್ಸಾ?
ನೀನ್ ಸುಮ್ನೆರೆ, ನಿನ್ಗೇನು ಅರ್ಥವಾಗಲ್ಲ. ಅದಕ್ಕೆ ಯಾಕೆ ಆ ಮಗು ಮೇಲೆ ಹಾಗೆ ರೇಗಾಡ್ತಾ ಇದೀಯಾ? ನೋಡೆ, ಒಂದೇ ಒಂದು ಮುಖ್ಯವಾದ ಕೆಲಸ ಮಾಡಿ ಮುಗಿಸೋದು ಬಾಕಿ ಇದೆ. ಅದಾದ್ಮೇಲೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ಕೈಗೆ ಅಷ್ಟೋ ಇಷ್ಟೋ ಹಣ ಸಿಗುತ್ತೆ. ಆಮೇಲೆ ಪ್ರಿಯಾಂಕನ ಮದುವೆ ಮಾಡಿ ಮುಗಿಸಿದ್ರೆ ಆಯ್ತು. ಸ್ವಲ್ಪ ಸಾರಾಕಮ್ಮ. ಅಪ್ಪ ಅಪ್ಪ, ನಾನು ಸಿಟಿಗೆ ಬರ್ತೀನಪ್ಪ. ಬೇಡಮ್ಮ, ಅದು ಹೋಗಪ್ಪ. ನೀನ್ ಯಾವಾಗ್ಲೂ ನನ್ನ ಸಿಟಿಗೆ ಕರ್ಕೊಂಡು ಹೋಗೋದೇ ಇಲ್ಲ. ಕರ್ಕೊಂಡೋಗ್ರಿ ಪಾಪ, ಎಕ್ಸಾಮ್ ಮುಗ್ದು ಮನೇಲೆ ಕುತ್ಕೊಂಡು ಬೇಜಾರಾಗಿರ್ಬೇಕು. ನನಗಂತೂ ನೀವು ಸಿಟಿ ತೋರಿಸ್ಲೇ ಇಲ್ಲ. ಅವಳನ್ನಾದ್ರೂ ಕರ್ಕೊಂಡೋಗಿ ಕಬ್ಬನ್ ಪಾರ್ಕು, ವಿಧಾನಸೌಧ, ಅದು ಇದು ತೋರಿಸ್ಕೊಂಡು ಬನ್ನಿ. ಆಸ್ಪತ್ರೆ ಬೇಡ ಬೇಡಮ್ಮ, ಮೊದಲು ನನ್ನ ಮ್ಯಾಜಿಸ್ಟ್ರೇಟ್ ಮನೆ ಕರ್ಕೊಂಡೋಗು. ಬೇಡಮ್ಮ ಬೇಡ, ನನಗೆ ಹೆಚ್ಚು ಸಮಯ ಇಲ್ಲ. ಮೊದಲು ಮ್ಯಾಜಿಸ್ಟ್ರೇಟ್ ಮನೆ ಕರ್ಕೊಂಡು ನಡಿ ನಡಿ. ಮ್ಯಾಜಿಸ್ಟ್ರೇಟ್ ಮನೆ ಕರಿಯಮ್ಮ, ನಾನು ಅವ್ರಿಗೆ ಏನೋ ಹೇಳ್ಬೇಕು. ಸರ್. ಯಾರಮ್ಮ, ಏನಾಗ್ಬೇಕಾಗಿತ್ತು? ಮ್ಯಾಜಿಸ್ಟ್ರೇಟ್ ನಾನೇ. ಅಯ್ಯೋ ಸರ್, ಸರ್, ನಮ್ಮ ತಂದೆಗೆ ಯಾರೋ ಗುಂಡು ಹೊಡೆದು ತುಂಬಾ ಅಪಾಯದಲ್ಲಿದ್ದಾರೆ. ಬನ್ನಿ ಸರ್, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಎಲ್ಲಿದ್ದಾರೆ? ಆಟೋದಲ್ಲಿದ್ದಾರೆ ಸರ್, ಬನ್ನಿ ಸರ್. ಅಯ್ಯೋ ಧರ್ಮರಾಜ್, ನಿಮ್ಮ ಮನೆಗೆ ಬಂದಿರೋಳು ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶಂಕರಪ್ಪನ ಮಗಳು. ಯಾವುದೇ ಕಾರಣಕ್ಕೂ ಅವಳೇನೆ ಕೇಳ್ಕೊಂಡು ನೀನ್ ಕೋಆಪರೇಟ್ ಮಾಡ್ಬೇಡ. ಹೊರಗಡೆ ಇರೋನು ಶಂಕರಪ್ಪನೇ, ಅವನ್ ಹಾಗೆ ಸಹಾಯಕ್ ಬಿಡು. ಗೊತ್ತಾಯ್ತಾ? ಓಕೆ ಮಗಳೇ. ಪ್ರಿಯಾಂಕಾ ಸರ್, ಬನ್ನಿ ಸರ್. ನಮ್ಮಪ್ಪ ಅಲ್ಲಿ ಸರ್, ಸರ್ ಬನ್ನಿ ಸರ್, ನಮ್ ತಂದೆ ಸಾಯ್ತಿದ್ದಾರೆ ಅಲ್ಲಿ. ನಿನ್ ಹೆಸರೇನಮ್ಮ? ಅಯ್ಯೋ, ನಮ್ ತಂದೆ. ಹೌದು, ಇದೆಲ್ಲ ಹೇಗಾಯ್ತು? ನಿಮ್ ಕಾಲಕ್ಕೆ ಬೀಳ್ತೀನಿ ಸರ್, ಮೊದ್ಲು ಬನ್ನಿ ಸರ್. ಕಿರಿಚ್ಕೋ ಬೇಡಮ್ಮ, ನಾನು ಕಿವಿ ಚೆನ್ನಾಗಿ ಕೇಳುತ್ತೆ, ಮೆಲ್ಲಿಗೆ ಹೇಳು. ಅಯ್ಯೋ ಸರ್, ಬನ್ನಿ ಸರ್ ಪ್ಲೀಸ್. ನನಗೆ ಗೊತ್ತಮ್ಮ, ನಿಮ್ಮ ತಂದೆ ಹೊರಗಡೆ ಇದ್ದಾರೆ ಅಂತಾನು ಗೊತ್ತು, ಅವರಿಗೆ ಗುಂಡೇಟ್ ಬಿದ್ದಿದೆ ಅಂತಾನು ಗೊತ್ತು. ಇದು ನಿನಗೆ ಹೊಸ ಅನುಭವ. ನನಗೆ ದಿನನಿತ್ಯ ಇದ್ದಿದ್ದೆ, ದಿನ ರೇಪು ಮರ್ಡರ್ ಇದ್ರಲ್ಲೇ ಮುಳುಗಿ ತೇಳ್ತಾ ಇರ್ತೀನಿ. ಇದು ನನ್ನ ವೃತ್ತಿ ಪೇಟಮ್ಮ. ಅದ್ ಸರಿ, ಇದೆಲ್ಲ ಹೇಗೆ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ಪ್ರಿಯಾಂಕಾ ರಾಜ್ಯದ ಗಣ್ಯ ವ್ಯಕ್ತಿ ಹಾಗೂ ನ್ಯಾಯಾಲಯದಲ್ಲಿ ತಮ್ಮ ಅಪಾರ ಸೇವೆ ಸಲ್ಲಿಸುತ್ತಿರುವ ಮ್ಯಾಜಿಸ್ಟ್ರೇಟ್ ಧರ್ಮರಾಜ್ರವರನ್ನು ಕೊಲೆ ಮಾಡಲು ಪ್ರಯತ್ನಪಟ್ಟ ಆಪಾದನೆಯ ವಿಚಾರಣೆಗಾಗಿ ಪ್ರಿಯಾಂಕಾಳನ್ನು ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ಳಲು ಆದೇಶಿಸಲಾಗಿದೆ. Thank you.
ಏನ್ ಕೇಸು? ಸೂಳ್ಗಾರಿಕೆ ಕೆಲ್ಸನ? ಮ್ಯಾಜಿಸ್ಟ್ರೇಟ್ ನ ಕೊಲೆ ಮಾಡಕ್ ಹೋಗಿದ್ಲು. ಆ ದೊಡ್ಡ ಕೇಸೆ, ಅಳ್ತೆ ತಗೋ. 5-4 55 ಏಯ್ ಕರ್ಕೊಂಡು ನಡಿಯೇ. ಏಯ್ ಬರ. ಏಯ್ ಬಿಚ್ಚೆ ಬಟ್ಟೆನ ಬೇಡಿ, ದಯವಿಟ್ಟು ನೀನು ಮಾಡ್ಬೇಡಿ. ಕಂಡಿದೀನಿ, ಬಿಚ್ಚೆ ಬಟ್ಟೆನ ಬೇಡಿ, ದಯವಿಟ್ಟು ಬೇಡಿ. ಅಯ್ಯೋ ನಿಮ್ ಕೈ ಮುಗಿತೀನಿ, ನಾನೇನು ಮಾಡ್ಬೇಡಿ. ನಿಮ್ದಮ್ಮಯ್ಯ ಬೇಡಿ. ಗೊತ್ತಿಲ್ಲ ಮೇಡಮ್, ನಾನ್ ಸೆಲ್ಲೊಳಗ್ ಹಾಕಿದ್ದೆ. ನಾನ್ ಪುನಃ ಬಂದು ನೋಡಿದಾಗ ಎಡಗೈ ನಾಡಿಯಿಂದ ರಕ್ತ ಹರಿದು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು ಮೇಡಮ್. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ಲು ಅಂತನಾ? ನೀನೇನ್ ಮಾಡ್ದೆ ಅವಳಿಗೆ? ನಾನು ಸ್ಟಾಪ್ ಇಟ್. ಅವಳ ಮೇಲೂ 3rd degree ಉಪಯೋಗ ಮಾಡಿದ್ಯಾ? ನಾನ್ ಎಷ್ಟ್ ಸರ್ತಿ ವಾರ್ನ್ ಮಾಡಿದ್ದೀನಿ ನಿಂಗೆ, ನಿನ್ ಹಳೆ ಚಾಳಿ ಇನ್ನು ಬಿಟ್ಟಿಲ್ಲ ನೀನು? ಇಡಿಯಟ್, ಯು ಆರ್ ಸಸ್ಪೆಂಡೆಡ್. ಮೇಡಮ್, ಇನ್ನೊಂದು ಮಾತಾಡಿದ್ರೆ ಒದ್ದು ಲಾಕಪ್ ಹಾಕ್ಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಸಿ ಯುವರ್ ಬ್ಲಡಿ ಫೇಸ್. ಗೆಟ್ ಲಾಸ್ಟ್. ಏನು ಏನಾಗಿತ್ತು ನಿಂಗೆ? ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಏನಾಗಿತ್ತು ನಿಂಗೆ ಅಂದೆ? ಕಮ್ ಆನ್ ಟೆಲ್ ಮಿ. ಬೇಡಿ, ನೋಡಿ ಬೇಡಿ. ನೋಡಮ್ಮ, ಇಲ್ಲಿ ಕೇಳು, ನನ್ನನ್ನ ನಿನ್ನ ಅಕ್ಕ ಅಂತ ತಿಳ್ಕೊಂಡು ನಡೆದಿದ್ದನ್ನೆಲ್ಲ ಧೈರ್ಯವಾಗಿ ನನ್ನ ಹತ್ರ ಹೇಳು. ಯಾಕೆ, ಏನಾಯ್ತು? ಲವ್ ಫೇಲ್ಯೂರಾ? ಇಲ್ಲ ಯಾರಾದರೂ ಬೆದರಿಕೆ ಹಾಕಿಲ್ಲ? ಇಲ್ಲ ಯಾರಾದರೂ ನಿನ್ನ ಹಾಳು ಮಾಡಿದ? ಹೇಳಮ್ಮ ಹೇಳು. ಯಾವ್ದ್ರ ಬಗ್ಗೆ ಹೇಳಿ ಮೇಡಮ್? ಹೇಳಿ.
ನಮ್ ತಂದೆನ ರಾತ್ರೋ ರಾತ್ರಿ ಕೊಂದ್ರು, ಅದ್ರ ಬಗ್ಗೆ ಹೇಳ. ನ್ಯಾಯ ಕೇಳೋಕ್ ಹೋದ್ರೆ ನನ್ನನ್ನೇ ಒಳಗ್ ಹಾಕ್ಸಿದ್ರಲ್ಲ, ಆ ಮ್ಯಾಜಿಸ್ಟ್ರೇಟ್ ಬಗ್ಗೆ ಹೇಳ. ನನ್ ಜೈಲಿಗ್ ಬಂದ್ಮೇಲೆ ನಿಮ್ ಜನ ನನ್ನ ಸೂಳೆ ಅಂದ್ರು, ಹೆಣ್ಣು ಅಂತಾನು ನೋಡ್ದೆ, ನನ್ ನನ್ ಬಟ್ಟೆ ಎಲ್ಲ ಬಿಚ್ಚಿದ್ರು, ಎಷ್ಟೊಂದು ಹೊಡೆದ್ರು ಗೊತ್ತಾ? ನೋಡಿ ನೋಡಿ, ಇದನ್ನೆಲ್ಲ ಕೇಳಿದ್ಮೇಲೆ ನಮ್ ತಾಯಿ ಎದೆ ಹೊಡ್ಕೊಂಡು ಸತ್ತೋದ್ರು, ಅದ್ರ ಬಗ್ಗೆ ಹೇಳ. ಅಯ್ಯೋ, ಕೊನೆಗೂ ನಮ್ ತಾಯಿ ನಮ್ ತಾಯಿ ಮುಖ ನೋಡ್ಲಿಲ್ಲ. ಇಷ್ಟೆಲ್ಲ ಇಷ್ಟೆಲ್ಲ ಆದ್ಮೇಲೆ ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು, ನನ್ನ ಬಿಟ್ಬಿಡಿ, ನಾನ್ ಸಾಯ್ಬೇಕು. ಓಕೆ, ನಿನ್ ತಂದೆ ತಾಯಿ ಸತ್ತೋದ್ರು, ನಿನಗ್ ಜೈಲ್ ಶಿಕ್ಷೆ ಆಯ್ತು, ನಿನಗ್ ಕೆಟ್ಟ ಹೆಸರು ಬಂತು, ನೀನ್ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟೆ, ಯಾಕೆ? ಸತ್ತೋದೆ ಅಂತಾನೆ ಇಟ್ಕೋ. ಆಮೇಲೇನು? ಏನ್ ಮಹಾ ಸಾಧನೆ ಮಾಡ್ದಾಗಾಯ್ತಿದ್ರಿಂದ? ನನ್ ತಾಯಿ ಮುಖನೇ ನಾನ್ ನೋಡ್ಲಿಲ್ಲ ಅಂತ ಹೇಳಿದ್ಯಲ್ಲ, ಎಲ್ಲಾರ್ಗೂ ಅವ್ರವ್ರ ತಾಯಿ ಅಂದ್ರೆ ಹೆಚ್ಚಾದ್ರೆ, ನಮಗೆಲ್ಲ ತನ್ನ ಒಡಲಿನ ಭದ್ರವಾದ ಕೋಟೆಯಲ್ಲಿ ಆಶ್ರಯ ಕೊಟ್ಟು ನಿನ್ನ ತಂದೆ ತಾಯಿ ಅಂತ ಕೋಟ್ಯಾಂತರ ಜನಗಳಿಗೆ ಆಶ್ರಯ ಕೊಟ್ಟಿರೋ ಈ ಭೂಮಿ ತಾಯಿ, ಅವಳ ಗತಿ ಏನಮ್ಮ? ಅವಳ ಗತಿ ಏನು? ಅವಳಿಗೋಸ್ಕರ ಕಣ್ಣೀರಿಡೋರು ಯಾರಿದ್ದಾರೆ? ನಿನ್ ಹಾಗೆ ಹೆದರಿ ಬೆದರಿ ಮೂಲೆ ಸೇರಿದ್ರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕಿತ್ತೂರು ಚೆನ್ನಮ್ಮ, ಸರೋಜಿನಿ ನಾಯ್ಡು ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತ? ದೇಶ ಆಳ್ತಾ ಇದ್ದ ತಂದೆನ ಕಳ್ಕೊಂಡು, ದೇಶದ ಮುಂದಾಳತ್ವ ವಹಿಸಬೇಕಾದ ಸಮಯದಲ್ಲಿ ಗಂಡನ್ನ ಕಳ್ಕೊಂಡು, ದೇಶ ಆಳ್ತಾ ಇದ್ದ ಸಮಯದಲ್ಲಿ ಮಗನ್ನ ಕಳ್ಕೊಂಡು ಇಂದಿರಾ ಗಾಂಧಿ ನಿನ್ ಹಾಗೆ ಆಲೋಚನೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಭಾರತದ ಇತಿಹಾಸದಲ್ಲಿ ಆಕೆ ಹೆಸರು ಹಚ್ಚ ಹಸಿರಾಗಿರೋದಕ್ಕೆ ಸಾಧ್ಯ ಇರ್ತಾ ಇತ್ತ? ಪರರ ಸಂತೋಷದಲ್ಲೇ ತನ್ ಸಂತೋಷ ಕಾಣ್ತಾ, ನೋವು ಸಂಕಟಗಳಿಂದ ನರಳ್ತಾ ಇರೋ ರೋಗಿಗಳಿಗೆ ಸಂಜೀವಿನಿ ಆಗಿರೋ ಆ ಮದರ್ ತೆರೇಸಾ, ಅವ್ರ ಬಗ್ಗೆ ಒಂದ್ಸಲ ಆಲೋಚನೆ ಮಾಡಿ ನೋಡು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ತೆರೇಸ ಹೂಮನ್ ಅಂತಾರೆ, ಆದ್ರೆ ಹೆಣ್ಣಿಗೆ ಯಾರಿದ್ದಾರೆ? ಯಾರು ಇಲ್ಲ, ಬಟ್ ಆತ್ಮವಿಶ್ವಾಸ, ಅದೇ ಅವಳ ಹತ್ರ ಇರೋದು. ಯಾವ ಹೆಣ್ಣು ಆತ್ಮವಿಶ್ವಾಸ ತುಂಬಿಕೊಂಡು ಮುಂದೆ ಬಂದು ನಿಲ್ತಾಳೋ ಅಂತ ಹೆಣ್ಣಿಗೆ ದೇವಾನು ದೇವತೆಗಳು ತ್ರಿಮೂರ್ತಿಗಳೇ ಬಗ್ಗೆ ಸಲಾಂ ಹೊಡೆದಿರುವಾಗ ಆ ಆತ್ಮವಿಶ್ವಾಸಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಯೋಚನೆ ಮಾಡಿ. ಅಂತ ಶಕ್ತಿಯುತವಾದ ಆತ್ಮವಿಶ್ವಾಸ ತುಂಬಿಕೊಂಡಿರೋ ಹೆಣ್ಣು ಎಷ್ಟು ಸಾಧನೆ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡು. ಇನ್ನಾಲ್ಕು ಗೋಡೆಗಳ ಮಧ್ಯೆ ಏನ್ ತಾನೇ ಸಾಧಿಸೋಕಾಗುತ್ತೆ? ಇಟ್ಸ್ ಇಂಪಾಸಿಬಲ್. ಇಂಪಾಸಿಬಲ್ ಅನ್ನ ಪಾಸಿಬಲ್ ಮಾಡೋ ಶಕ್ತಿ ಇರೋದು ಮನುಷ್ಯರಿಗೆ ಮಾತ್ರ. ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್? ಆರ್ಟ್ಸ್ ಗ್ರಾಜ್ಯುಯೇಟ್. ನಿನ್ನ ಆಂಬಿಷನ್ ಏನು? ಎಲ್ಲ ಹೆಣ್ಮಕ್ಕಳಿಗೂ ಏನ್ ಆಸೆ ಇರುತ್ತೋ ಹಾಗೆ ಒಂದು ಒಳ್ಳೆ ಹುಡುಗನ ಜೊತೆ ಮದುವೆ ಆಗಿ ತಂದೆ ತಾಯಿ ಗಂಡನ ಜೊತೆ ಸಂತೋಷವಾಗಿರ್ಬೇಕು ಅನ್ನೋ ಆಸೆ ನನ್ನಲ್ಲೂ ಇತ್ತು. ನಾನ್ಸೆನ್ಸ್. ಯು ನೋ ವಾಟ್ ಇಸ್ ಮೈ ಗ್ರೇಟೆಸ್ಟ್ ಆಂಬಿಷನ್? ಯು ನೋ ದಟ್ ಮೈ ಡೆತ್ ಶುಡ್ ಬಿ ರಿಮೆಂಬರ್ಡ್. ಎಸ್, ನಾನು ಸತ್ತ ಮೇಲೂ ಜನ ನನ್ನನ್ನು ನೆನಪಿನಲ್ಲಿಟ್ಕೋಬೇಕು. ಅದು ಬಿಟ್ಟು ಹೆಣ್ಣಾಗಿ ಹುಟ್ಟಿದ ಮಾತ್ರಕ್ಕೆ ಹೆಂಡತಿಯಾಗಿ ತಾಯಿಯಾಗಿ ಅಜ್ಜಿಯಾಗಿ ಒಂದ್ ದಿವಸ ಸದ್ಯ ಸತ್ತೋದ್ಲಪ್ಪ ಅಂತ ಹೇಳಿಸ್ಕೊಳ್ಳೋ ಕಾಲ ಹೊರಟೋಯ್ತು. ಗಂಡಸಿ ಇದ್ರೂ ಬದುಕಬೇಕು, ಗಂಡಸಿ ಇಲ್ಲ ಅಂದ್ರೆ ಅವನ್ ಸತ್ತೋದ ಅಂತ ತಿಳ್ಕೊಂಡು ಬದುಕಬೇಕು. ನೀನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಟೀಚರ್ ಆಗ್ಬೋದು, ಮ್ಯಾನೇಜರ್ ಆಗ್ಬೋದು, ಲಾಯರ್ ಆಗ್ಬೋದು, ಇಲ್ಲ ನನ್ ತರ ಪೊಲೀಸ್ ಆಫೀಸರ್ ಆಗ್ಬೋದು. ನಾನು ನಾನು ಕೈದಿ, ಪೊಲೀಸ್ ಆಫೀಸರ್ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಇಲ್ಲೂ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇದೆ, ಕಷ್ಟಪಟ್ಟು ಓದು, ಹೈ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೋ. ಅದಕ್ಕೆ ಏನೇನು ಫೆಸಿಲಿಟಿ ಬೇಕೋ ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ. ಯಾಕೆ ಸಾಧ್ಯ ಇಲ್ಲ?
ಪ್ರಿಯಾಂಕಾ, ಕಂಗ್ರಾಚ್ಯುಲೇಷನ್, ಐಪಿಎಸ್ ಎಕ್ಸಾಮಿನೇಷನ್ ಪಾಸ್ ಮಾಡ್ಬಿಟ್ಟಿದ್ಯಾ? ಮೇಡಮ್, ನಾನು ಪಾಸ್ ಆಗ್ಬಿಟ್ಟೆ, ನಾನು ಪಾಸ್ ಆಗ್ಬಿಟ್ಟೆ ಮೇಡಮ್. ಯಾಕೆ ಮೇಡಮ್, ನಾನು ಪಾಸ್ ಆಗಿದ್ದು ನಿಮ್ಗೆ ಸಂತೋಷ ಆಗ್ಲಿಲ್ವಾ ಹೇಳಿ ಮೇಡಮ್? ನಿಮಗೆ ಖುಷಿ ಆಗ್ಲಿಲ್ವಾ ಮೇಡಮ್ ಹೇಳಿ ಮೇಡಮ್? ನೀನ್ ಎಕ್ಸಾಮ್ನಲ್ಲಿ ಪಾಸ್ ಆಗಿರೋದು ನನಗೆ ತುಂಬಾ ಸಂತೋಷ. ಆದ್ರೆ 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 ಏನ್ ಮೇಡಮ್? ಆದ್ರೆ ನೀನು ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟೋಳಾಗಿರೋದ್ರಿಂದ ನಿನ್ನ ಸೆಲೆಕ್ಷನ್ನ ಹೆಲ್ಡ್ ಅಪ್ ಮಾಡಿದ್ದಾರೆ. ನನಗೆ ಗೊತ್ತಿತ್ತು ಮೇಡಮ್, ನನಗೆ ಗೊತ್ತಿತ್ತು. ಯಾವುದೇ ವ್ಯಕ್ತಿ ತಪ್ಪು ಮಾಡಿಲ್ಲಿಗೆ ಬಂದ್ಮೇಲೆ ಅವರ ವ್ಯಕ್ತಿತ್ವಕ್ಕೆ ಬೆಲೆ ಇರೋದಿಲ್ಲ. ಅವರು ಬಾಳು ಯಾವತ್ತಿದ್ರು ಬರಡೆ. ನನ್ನ ಜೀವನ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನನಗೆ ನೀವು ತುಂಬಿದ ಆತ್ಮವಿಶ್ವಾಸದಿಂದ ನಾನು ನನ್ನ ಮುಂದೆ ಬರ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಮತ್ತೆ ಮತ್ತೆ ಸೋತೋದೆ, ಮತ್ತೆ ಸೋತೋದೆ ಮೇಡಮ್. ಡೋಂಟ್ ವರಿ, ಡೋಂಟ್ ವರಿ ಪ್ರಿಯಾಂಕಾ, ಡೋಂಟ್ ವರಿ. ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಟು ಸಕ್ಸಸ್. ನಾನು ನನ್ನ ಪ್ರಯತ್ನ ಮೀರಿ ನಿನ್ನ ಪೊಲೀಸ್ ಆಫೀಸರ್ ಮಾಡೇ ಮಾಡ್ತೀನಿ. ಎಸ್, ನಾಳೆ ಪ್ರೆಸಿಡೆಂಟ್ ಬರ್ತಿದ್ದಾರೆ, ಈ ವಿಷಯ ಅವ್ರ ಹತ್ರ ಮಾತಾಡ್ತೀನಿ. ಚಿಯರ್ ಅಪ್, ಚಿಯರ್ ಅಪ್ ಯಂಗ್ ಲೇಡಿ, ಚಿಯರ್ ಅಪ್. ಹ್ಯಾವ್ ಕಾನ್ಫಿಡೆನ್ಸ್, ಹ್ಯಾವ್ ಕಾನ್ಫಿಡೆನ್ಸ್. ಸುಮನ್, ಯು ಮೇ ಪ್ರೆಸೆಂಟ್ ಯುವರ್ ಪ್ರಾಬ್ಲಮ್. ಸರ್, ನಾನೀಗಾಗಲೇ ನಿಮಗೆ ಲೆಟರ್ನಲ್ಲಿ ತಿಳಿಸಿರೋ ಹಾಗೆ ಸರ್, ಸುಮನ್ ಅವರು ಒಬ್ಬ ಕೈದಿನ ಪೊಲೀಸ್ ಆಫೀಸರ್ ಮಾಡಿಕೊಟ್ಟಿದ್ದಾರೆ. ಸರ್, ಸುಮನ್ ರವರು ಒಬ್ಬ ಅಕ್ಯೂಸ್ನ ಪೊಲೀಸ್ ಆಫೀಸರ್ ಮಾಡಿಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಸೆಂಟ್ರಲ್ ಜೈಲಲ್ಲಿ ನಾವು ಕೂತ್ ಕಂಬಿ ಎಣಿಸ್ಬೇಕಾ ಸರ್? ಸರ್, ಕೈದಿಗಳು ಜೈಲ್ನಲ್ಲಿ ಕಂಬಿಗಳನ್ನು ಎಣಿಸೋದ್ರ ಜೊತೆಗೆ ತಮ್ಮ ಕಾಲ ಯಾವಾಗ ಮುಗಿಯುತ್ತೋ ಅಂತ ದಿನಗಳನ್ನು ಎಣಿಸ್ತಾ ಇರ್ಬೇಕಾ? ಹಾಗೆ ಅವರು ತಮ್ಮ ಕಾಲ ಮುಗಿಸ್ಕೊಂಡು ಮುಪ್ಪಾಗಿ ಸಾಯಿಲಿ ಅನ್ನೋ ಹಾಗಿದ್ರೆ ಕಾರಾಗೃಹಗಳಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿನ ಯಾಕೆ ಶುರು ಮಾಡಬೇಕಾಗಿತ್ತು? ಯಾಕೆ ಅವ್ರಿಗೆ ಎಜುಕೇಷನ್ ಕೊಡಬೇಕಾಗಿತ್ತು? ಕೈದಿಗಳು ಬರೋ ಈ ಜಾಗ ಕಾರಾಗೃಹ ಅಲ್ಲ, ಅವರಿಗೆ ಮರುಜನ್ಮ ಕೊಡೋ ದೇವಾಲಯ ಅಂತ ನಾವು ಯಾಕೆ ಕೊಚ್ಕೋಬೇಕು? ಇವತ್ತು ಜೈಲಿಗೆ ಬಂದ ಒಬ್ಬ ಪಿಕ್ ಪಾಕೆಟರ್ ನಾಳೆ ರಿಲೀಸ್ ಆದ್ಮೇಲೆ ದೊಡ್ಡ ರೌಡಿ ಆಗ್ತಾನೆ. ಅದೇ ರೌಡಿನ ಮತ್ತೆ ಜೈಲಿಗೆ ಹಾಕಿ ರಿಲೀಸ್ ಮಾಡಿದಾಗ ದೊಡ್ಡ ಗೂಂಡ ಆಗ್ತಾನೆ. ಮರ್ಡರರ್ ಆದರೂ ಆಗ್ಬೋದು. ಇಲ್ಲ, ನಮ್ಮ ಅದೃಷ್ಟ ನೆಟ್ಟಿಗಿಲ್ಲ ಅಂದರೆ ನಮ್ಮ ನಾಳೋ ನಾಯಕ ಆದರೂ ಆಗ್ಬೋದು. ಹೀಗೆ ಆದರೆ ನಮ್ಮ ಕಾರಾಗೃಹಗಳು ಬಂದು ಹೋಗೋ ಇಂಥ ಕೈದಿಗಳನ್ನು ಸೇಫ್ ಗಾರ್ಡ್ ಮಾಡೋ ಗೂಂಡಾ ಇನ್ಸ್ಟಿಟ್ಯೂಷನ್ಸ್ ಆಗ್ಬಿಡ್ತವೆ. ಇಂಥ ತಪ್ಪುಗಳು ನಡೀಬಾರ್ದು. ಒಬ್ಬ ಹುಡುಗಿ ಕಷ್ಟಪಟ್ಟು ಓದಿ ಪಾಸಾಗಿ ಮುಂದೆ ಬಂದಿರುವಾಗ ಯಾಕೆ ಅವಳ ಆಸೆಗಳನ್ನು ಚೂಟ್ ಹಾಕಬೇಕು?
ಹಿಂದೆ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗಿ ಬಂದ್ರೆ ನನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಡಿದ್ರಿಂದ ಜೈಲಿಗೆ ಹಾಕಿದ್ರು ಅಂತ ಹಿಗ್ಗಿನಿಂದ ಹೇಳ್ಕೊಳ್ತಾ ಇದ್ದ. ಆದ್ರೆ ಈಗ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗಿ ಬಂದ್ರೆ ತನ್ನ ರೌಡಿ ಪದವಿಗೆ ಒಂದು ಲೈಸೆನ್ಸ್ ಸಿಕ್ತು ಅಂತ ಹೇಳ್ಕೊಂಡು ಎಲ್ಲರನ್ನೂ ದೋಚ್ತಾನೆ. ಇಂಥ ರೌಡಿಗಳು ಬೇಡಿ ಹಾಕ್ಕೊಂಡು ಜೈಲಿಗೆ ಬಂದಾಗ ನಾವು ಅವ್ರನ್ನ ಮೋಡಿ ಮಾಡಿ ತಿದ್ದಿ ತಿಳುವಳಿಕೆ ಹೇಳಿ ಅವ್ರನ್ನ ಹೊರಗೆ ಬಿಟ್ರೆ ಗೌರವಯುತವಾದ ಬಾಳ್ವೆ ನಡೆಸ್ತಾರೆ ಸರ್. ಕೈದಿ ಅದವಳು ನಾಳೆ ಪೊಲೀಸ್ ಆಫೀಸರ್ ಆದ್ರೆ ಅವಳ ಹುದ್ದೆಗೆ ನ್ಯಾಯ ದೊರಕಿಸ್ತಾಳೆ ಅಂತ ಏನ್ ಗ್ಯಾರಂಟಿ? ನರಹಂತಕನಾಗಿದ್ದ ವಾಲ್ಮೀಕಿಗೆ ರಾಮಾಯಣ ಬರಿಬೇಕು ಅನ್ನೋ ಸ್ಫೂರ್ತಿ ಎಲ್ಲಿಂದ ಬಂತು? ಅವನಲ್ಲಾದ ಜ್ಞಾನದ ಬದಲಾವಣೆಯಿಂದ. ಚಂಬಲ್ ಕಣಿವೆಯಲ್ಲಿ ಠಾಕೂರ್ನ ದಬ್ಬಾಳಿಕೆಗೆ ಸೋತು ಎಷ್ಟೋ ವರ್ಷಗಳ ಕಾಲ ದರೋಡೆ ಕೋರಳಾಗಿ ಮೆರೆದ ಫೂಲನ್ ದೇವಿ ತನ್ನ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ಪೊಲೀಸರಿಗೆ ಶರಣಾಗತಳಾಗಿ ಹೊರಗೆ ಬಂದು ಸಂತೋಷವಾಗಿ ಜೀವನ ನಡೆಸ್ತಾ ಇಲ್ವಾ? ಎಲ್ಲರಲ್ಲೂ ಪ್ಲಸ್ ಅಂಡ್ ಮೈನಸ್ ಇದ್ದೇ ಇರುತ್ತೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪ್ರಪೋಸಲ್. ಆದ್ರೂ ಸರ್, ಎಲ್ಲ ಮಕ್ಕಳು ತಾಯಿ ಗರ್ಭದಿಂದ ಹೊರಗೆ ಬರೋವಾಗಲೇ ಕ್ರಿಮಿನಲ್ಸ್ ಆಗಿರೋದಿಲ್ಲ. ಇವಳು ಹಾಗೇನೆ. ಶಿ ಇಸ್ ನಾಟ್ ಅ ಬಾರ್ನ್ ಕ್ರಿಮಿನಲ್. ಸರ್ಕಮ್ಸ್ಟೆನ್ಸಸ್ ಹ್ಯಾವ್ ಮೇಡ್ ಹರ್ ಟು ಬಿ ಎ ಕ್ರಿಮಿನಲ್. ಈಗಾಗಲೇ ತನ್ನ ತಂದೆ ತಾಯಿಯರನ್ನ ಕಳ್ಕೊಂಡು ಅನಾಥಳಾಗಿರೋ ಇವಳು ಜೀವನದಲ್ಲಿ ಮುಂದೆ ಬರಬೇಕು, ಬದುಕಬೇಕು ಅಂತ ಆಸೆ ಪಟ್ಟಿರೋವಾಗ ದಯವಿಟ್ಟು ಅವಳನ್ನ ನಿರಾಸೆ ಮಾಡಬೇಡಿ. ಒಂದು ಅವಕಾಶ ಕೊಡಿ. ಅವಳೊಬ್ಬ ದಕ್ಷ ಅಧಿಕಾರಿಣಿ ಆಗ್ತಾಳೆ ಅನ್ನೋ ಭರವಸೆ ನನಗಿದೆ. ಪ್ಲೀಸ್ ಸರ್, ದಯವಿಟ್ಟು ಸಹಕಾರ ಕೊಡಿ. ಪ್ಲೀಸ್ ಸುಮನ್, ಐ ಅಪ್ರಿಷಿಯೇಟ್ ಯುವರ್ ಥಿಂಕಿಂಗ್. ಜೆಂಟಲ್ಮನ್, ದಿ ವೆರಿ ಪರ್ಪಸ್ ಆಫ್ ಇನ್ಸ್ಟಿಟ್ಯೂಟಿಂಗ್ ದಿಸ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ is to rehabilitate the criminal inmates of the jails through education. I'm proud this is becoming a reality. We will definitely consider your proposal positively. Ladon! Attention! Order the race! Return! ನೋಡು, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಏಳು ಬೀಳು ಇದ್ದೇ ಇರುತ್ತೆ. ನೋವಾದಾಗ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ, ಇಲ್ಲಾಂದ್ರೆ ಮನಸ್ಸಿನಲ್ಲೇ ಇದ್ಕೊಂಡು ನೊಂದು ಮುಪ್ಪಾಗಿ ಹೋಗುತ್ತೆ. ಹೇಳು ಜಿನಿ, ಈಗಲಾದ್ರೂ ಹೇಳು, ಏನ್ ನಡೀತು? ಹೇಳ್ತೀನಿ ಮೇಡಮ್, ಹೇಳ್ತೀನಿ. ನಾನು ಮೇಷ್ಟ್ರ ಮಗಳು ಸುನೀತಾ ಇಬ್ರು ಒಟ್ಟಿಗೆ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ. ನಾವು ಓದ್ತಾ ಇದ್ದ ಕಾಲೇಜ್ನಲ್ಲಿ ರಾಖಿ ಅನ್ನೊಬ್ಬ ಹುಡುಗನೂ ಓದ್ತಾ ಇದ್ದ. ನಾನು ಅವನ ಮನಸಾರೆ ಪ್ರೀತಿಸ್ತಾ ಇದ್ದೆ. ಸಂಜೆ ಹೊತ್ತು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದ. ಏನೇನೋ ಕೊಡಿಸ್ತಾ ಇದ್ದ. ಒಂದಿನ ಲಾಡ್ಜಿಗೆ ಕರ್ಕೊಂಡು ಹೋದ.
ಷರತ್ತಿನ ಪ್ರಕಾರ ನಾನು ಸುನೀತನ್ನು ಕರ್ಕೊಂಡು ಹೋಗಿ ಆ ಹೋಟೆಲ್ನಲ್ಲಿ ಬಿಡಲಿಲ್ಲ ಅಂದರೆ ಕ್ಯಾಸೆಟ್ನ ಫೋಟೋಗಳನ್ನ ನಮ್ಮ ತಂದೆ ತಾಯಿಗೆ ತೋರಿಸ್ತೀನಿ ಅಂತ ಹೆದರಿಸ್ದ. ಹಾಗಾಗಿ ನಾನು ಸುನೀತನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟೆ. ಅವಳಿಗೂ ಹಾಗೆ ಮೋಸ ಮಾಡ್ದ. ಹೀಗೆ ನಾವೆಲ್ಲ ಒನ್ ಬೈ ಒನ್ ಟ್ರ್ಯಾಪ್ ಆಗಿ ಬ್ಲೂ ಫಿಲಮ್ ರ್ಯಾಕೆಟ್ನಲ್ಲಿ ಸಿಕ್ಕಾಕೊಳ್ತಾ ಹೋದ್ವಿ. ಆದರೆ ಸುನೀತಾ ನಿಜವಾಗ್ಲೂ ನಮ್ಮನ್ನೆಲ್ಲ ಬಿಟ್ಟು ಈ ಭೂಮಿ ಋಣ ತಿಳ್ಸ್ಕೊಂಡು ಹೊರಟೋದ್ಲು. ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟೆ. ಆದರೆ ಸಾಯೋವಾಗ ನನ್ನ ತಂದೆ ತಾಯಿಗೆ ಜ್ಞಾಪಕ ಬಂದು ಧೈರ್ಯ ಸಾಲದೆ ಬದುಕಿದ್ದು ಸತ್ತೋಳ್ತಾರ ಇದ್ದೀನಿ. ಆದರೆ ಈ ರಾಖಿ ಅಂತವನ್ನ ಸುಮ್ಮನೆ ಬಿಟ್ಟರೆ ಇನ್ನೂ ಎಷ್ಟು ಜನ ಹುಡುಗಿರು ಭಾಳ ಹಾಳು ಮಾಡ್ತಾರೋ ಅಂತ ಸುನೀತಾ ಸತ್ತೋದಾಗ ನಾನೇ ನಿಮಗೆ ಫೋನ್ ಮಾಡಿದ್ದು. ಇಷ್ಟೊತ್ತು ಹೇಳಿದ್ದನ್ನ ಸ್ಟೇಟ್ಮೆಂಟ್ ಕೊಟ್ಟು ಕೋರ್ಟ್ನಲ್ಲಿ ಒಪ್ಕೋತೀಯಾ? ಖಂಡಿತ ಮೇಡಮ್, ನೀವೇನೇ ಹೇಳಿದ್ರು ನಾನು ಕೇಳೋದಕ್ಕೆ ಸಿದ್ಧ. ದಟ್ಸ್ ಇಟ್. ಎವ್ರಿ ಗರ್ಲ್ ಶುಡ್ ಹ್ಯಾವ್ ಗಟ್ಸ್ ಲೈಕ್ ಯು. ಊರಿಗೆ ಬಂದವಳು ನೀರಿಗೆ ಬಂದೇ ಬರ್ತಾಳೆ ಅನ್ಕೊಂಡೆ. ನೀನು ಬರಲಿಲ್ಲ, ಪರವಾಗಿಲ್ಲ. ನಿಧಾನವಾಗಿ ನನ್ನ ಬಗ್ಗೆ ತಿಳ್ಕೊಂಡು ನನ್ನ ವಿಷಯಕ್ಕೆ ತಲೆ ಹಾಕೋದಿಲ್ಲ ಅನ್ಕೊಂಡೆ. ನೀನು ಏಕ್ದಮ್ ನನ್ನ ಮೆದುಳಿಗೆ ಕೈ ಹಾಕ್ತಾ ಇದೀಯ. ಶಬಾಷ್. ಹೆಂಗಸರ ಬುದ್ಧಿ ಮೊಣಕಾಲಿನ ಕೆಳಗೆ ಅಂತ ಪ್ರೂವ್ ಮಾಡೋದಿಕ್ಕೆ ಹೊರಟಿದ್ಯಾ? ಆಲ್ ದ ಬೆಸ್ಟ್. ಬಟ್ ಒಂದು, ನಿನ್ನ ಹಿಂದೆ ಇದ್ದಂಥ ಒಬ್ಬೊಬ್ಬ ಪೊಲೀಸ್ ಆಫೀಸರ್ಸ್ ಬಹಳ ಡ್ಯೂಟಿ ಕಾನ್ಶಿಯಸ್ ಆಗಿ ಗೂಂಡಾ ರಾಜ್ಯ ಆಳ್ತಿದ್ದ ನನ್ನ ಮೇಲೆ ವ್ಯಾಜ್ಯನ ಶುರು ಮಾಡೋದಿಕ್ಕೆ ಬಂದರು. ಒಬ್ಬೊಬ್ಬನ ದೇಹನು ಒಂದೊಂದು ಸ್ಮಶಾನದಲ್ಲಿ ಬೂದಿಯಾಗಿ ಬಿದ್ದಿದೆ. ನೀನೊಂದು ಹೆಣ್ಣು ಅಂತ ವಾರ್ನಿಂಗ್ ಕೊಟ್ಟು ಹೋಗಕ್ಕೆ ಬಂದೆ. ಬುದ್ಧಿ ಕಲಿತು ಮುಂದಿಟ್ಟಿರೋ ಕೇಕ್ನ ಕಟ್ ಮಾಡಿ ಫ್ರೆಂಡ್ಶಿಪ್ ಬೆಳೆಸ್ತೀಯಾ? ಇಲ್ಲ ಮಿಕ್ಕಿದವ್ರ ಹಾಗೆ ಬೂದಿಯಾಗೋಗ್ತೀಯಾ? ಯು ಇಡಿಯಟ್. ನಾನೊಂದು ಹೆಣ್ಣು, ನನಗೆ ವಾರ್ನಿಂಗ್ ಮಾಡೋಕ್ ಬಂದಿದ್ದೀನಿ ಅಂತ ಉತ್ತರ ಕುಮಾರನ ಹಾಗೆ ಈ ಗೂಂಡಾಗಳನ್ನ ಇಟ್ಕೊಂಡು ನನ್ನನ್ನು ಬೆದರ್ಸೋಕ್ ಬಂದಿದೆಯಲ್ಲ, ಯು ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್. ಐ ಸೇ, ಹೆಣ್ಣು ನಾನಾ ಇಲ್ಲ ನೀನ? ಹಾದಿ ಬಿಟ್ಟು ಗೂಂಡಾದಾರಿ ಹಿಡಿದಿರೋ ನಿನ್ನ ಮುಂದೆ ನೀಯತ್ತಾಗಿ ಖಾಕಿ ತೊಟ್ಟಿರೋ ನಾನು ನನ್ನ ಪ್ರೊಫೆಷನ್ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನೀನು ನಾನು ಇನ್ ವೆರಿ ಶಾರ್ಟ್ ಪೀರಿಯಡ್ ಇನ್ನೊಂದು ಭೇಟಿ ಆಗೇ ಆಗ್ತೀವಿ. ಬಟ್ ಈ ಪ್ರಿಯಾಂಕಾ ಆಡೋ ಬೇಟೆ ಮಾಡೋ ಭೇಟಿ ಇಟ್ ವಿಲ್ ಬಿ ಪೆಕ್ಯುಲಿಯರ್ಲಿ ಇನ್ ಡಿಫ್ರೆಂಟ್ ಸ್ಟೈಲ್. ಮೈಂಡ್ ಇಟ್. ಬ್ಲೇಡಿ ಫೂಲ್. ಅಣ್ಣ ಇನ್ನು ಎರಡು ಕ್ವಾರ್ಟರ್ ತಂದು ಕೊಡೋಣ. ಏ ಕುಡ್ದಿರೋದನ್ನ ಸುಧಾರಿಸ್ಕೊಳ್ಳ ಸಾಕು. ಕೊಡೋಣ, ನನ್ನ ಕೆಪಾಸಿಟಿ ನನಗೆ ಗೊತ್ತಿದೆ. ಏ ಅದಕ್ಕೆ ನಾನು ಮಕ್ಕಳ ಬರೀ ಬಿಲ್ ಬರ್ಲಿಕ್ಕೆ ನಾಲ್ಕು ಜನ ಬರ್ತೀರ, ಕೊಡ್ರೆ ಬೇಗ ಎರಡು ಕ್ವಾರ್ಟರ್. ಕುಡ್ದಿದ್ಯಾ ಸುಮ್ಮನೆ ಕೂತ್ಕೊಂಡ್ರೆ ಸರಿ, ಇಲ್ದಿದ್ರೆ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ಬಿಡ್ತೀನಿ. ಹುಷಾರು. ಲೇ ನನಗೆ ಸ್ವಿಮ್ಮಿಂಗ್ ಪೂಲ್ ಆಗ್ತಿಲ್ಲ, ನನ್ನ ಮಗನೇ ನಾನೇ ಹೋಗ್ಬಿಡ್ತೀನಿ ನೋಡ್ತಿರು. ಏ ಯಾರಲ್ಲಿ ಬಾರಿ ಹಣ್ಣಿನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹಾಕ್ತೀಯಾ? ಏ ಬಾರ ಹೊರಗೆ ಎಷ್ಟಾ ನಿನ್ ಸ್ವಿಮ್ಮಿಂಗ್ ಪೂಲ್ ರೇಟು, ನೀನು ಹೋಟೆಲ್ ಸಮೇತ ಖರೀದಿ ಮಾಡಿಬಿಡ್ತೀನಿ. ಏನ ತಿಳ್ಕೊಂಡಿದ್ದೆ? ಏ ಬಾರೆ ಇಲ್ಲಿ ತಗೊಳ್ಳೆ ದುಡ್ಡು ಬಿಟ್ಬಿಡಯ್ಯ. ಏ ನೀನು ಹೋಟೆಲ್ ಸಮೇತ ಖರೀದಿ ಮಾಡ್ಬಿಡು, ತಗೊಳ್ಳೆ ದುಡ್ಡು. ಫೈವ್ ಸ್ಟಾರ್ ಹೋಟೆಲ್ ಕೂತ್ಕೊಂಡು ಕುಡಿಯೋದಕ್ಕೆ ಎಲ್ಲಿಂದ ಬಂತ ದುಡ್ಡು? ಬಿಡ್ರಿ ಕೈನ. ಏನ್ರಿ ಇನ್ಕಮ್ ಟ್ಯಾಕ್ಸ್ ಆಫೀಸರ ನೀವು? ಒಬ್ಬನೇ ಸಿಕ್ಕಾಕೊಂಡಿಂತ ಸಿಕ್ಕಾಪಟ್ಟೆ ರೋಪ್ ಹಾಕ್ತೀರಾ? ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ನಾವು ಕುಂತು ಕುಡಿಲೇಬಾರ್ದಾ?
ನಾನೇನು ಕಳ್ತಾನ ನಾ ಮಾಡಿದ್ದೀನಿ ರೇ, ನನಗೆ ಹೆಣ್ಕೊಟ್ಟ ಮಾವ ಹೊಲ ಮಾರ್ ದುಡ್ಡು ಕೊಟ್ಟ, ನಾನು ಕುಡ್ದು ಮಜಾ ಮಾಡಿದೆ, ನಿಮಗೇನ್ರಿ ಕಷ್ಟ? ನಮಗೇನ್ರಿ ಕಷ್ಟ? ಮೇಡಮ್ ಎಷ್ಟು ಕೇಳಿದ್ರು ಬಾಯ್ ಬಿಡ್ತಾ ಇಲ್ಲ. ನಿನಗೇನು ಗೊತ್ತಿಲ್ವಾ? ಓಹೋ, ನಿಮಗೂ ಮೊದಲಿಂದ ಹೇಳ್ಬೇಕಾ? ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ ರಮೇಶ್, ಅವನ್ ಕರ್ಕೊಂಡ್ ಬನ್ನಿ. ಏಯ್ ಬರ ಆಚೆ, ಬರ ಆಚೆ. ಏಯ್ ನಡಿಯ ನಡಿಯ, ಬಿಚ್ಚ ಬಟ್ಟೆ. ಇವನು ನಿನ್ನಂಗೆ ಬಾಯ್ ಬಿಡದೆ ನಿಗರ್ತಾ ಇದ್ದ, ಮೇಡಮ್ ಬೆಲ್ಟ್ ರುಚಿ ತೋರಿಸಿದ್ರು, ಎಲ್ಲ ಕಕ್ಕ. ನೆಕ್ಸ್ಟ್ ನೀನೆ. ತಪ್ಪಾಯ್ತು ಕಣಕ್ಕೋ, ನಾನು ಬಡವ, ನಮ್ಮ ತಂದೆ ಆಣೆ, ನಮ್ಮ ತಾಯಿ ಆಣೆ, ನಮ್ಮ ಹೆಂಡ್ರಾಣೆ, ನಮ್ಮ ಮಕ್ಕಳಾಣೆ, ನನ್ನ ಹೆಂಡ್ರ ಒಟ್ಟೊಳಗಿರೋ ಮಗನಾಣೆ. ನಿಮ್ಗೇನ್ ಇಷ್ಯ ಬೇಕು ಎಲ್ಲ ಹೇಳ್ತೀನಿ ಕಣಕ್ಕೋ. ನಿಮ್ ಲಾಡ್ಜಲ್ಲಿ ಏನೇನ್ ನಡೆಯುತ್ತೆ ಅಂತ ಹೇಳ್ತೀಯಾ? ನಮ್ಮ ಲಾಡ್ಜ್ ಲಂಕೇಶಪ್ಪನ ಜೊತೆ ನಮ್ಮ ಲಾಡ್ಜ್ಗೆ ಇನ್ನೂ 7 ಜನ ಬರ್ತಾ ಇದ್ರು. ಅವ್ರು ಬಂದಿನ ರಾಕಿ ಮತ್ತು ಅವನ ಫ್ರೆಂಡ್ಸು ಆ ಹುಡುಗರನ್ನ ಮತ್ ಬರೋ ಔಷಧ ಕುಡಿಸಿ ಅವ್ರ ಜ್ಞಾನ ತಪ್ಪಿದ ಮೇಲೆ ಆ ಹುಡುಗರನ್ನ ಆ 7 ಜನರ ಹತ್ರ ತಂದು ಬಿಡ್ತಾ ಇದ್ರು. ಆ ಹುಡುಗರನ್ನ ಬ್ಲೂ ಫಿಲ್ಮ್ನಲ್ಲಿ ಬಳಸ್ಕೊಳ್ತಾ ಇದ್ರು. ಈ ಅನಾಚಾರ ಮುಚ್ಚೋ ಸಲುವಾಗಿ ನನಗೆ ಕೈ ತುಂಬ ದಿವಸ ಟಿಪ್ಸ್ ಕೊಡ್ತಾ ಇದ್ರು. ಈ ಹಣನ ಖರ್ಚು ಮಾಡೋ ಸಲುವಾಗಿ ನಾನು 5-star ಹೋಟೆಲ್ನಲ್ಲಿ ಕುಡಿದು ಮಜಾ ಮಾಡ್ತಿದ್ದೆ. ಇಷ್ಟೇ ಕಣಕ್ಕವ್ ನಂಗೆ ಗೊತ್ತಿರೋದು. ಪುನಃ ಇನ್ವೆಸ್ಟಿಗೇಷನ್ ಇದ್ರೆ ಹೇಳಿ ಕಳಿಸ್ತೀನಿ, ಬರಬೇಕು. ನನ್ನಿಂದ ನಿಮ್ಗೆ ಹೆಲ್ಪ? ಏನ್ ಕಿಂಡಲ್ ಮಾಡ್ತಾ ಇದ್ದೀರಾ? ಖಂಡಿತ ನನಗೆ ನಿಮ್ ಸಹಾಯ ಬೇಕು. ಈ ಜರ್ನಲಿಸ್ಟ್ ಇಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಭಾವನೆ ಇದ್ರೆ ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ. ಬಟ್ ಈ ವಿಷಯ ಯಾರಿಗೂ ಹೇಳಬಾರ್ದು. ಓಕೆ, ನನಗೆ ಜೆ ಜೆ ಲಾಡ್ಜ್ ಬಗ್ಗೆ ಕೆಲವು ಕ್ಲೂ ಸಿಕ್ಕಿದೆ. ಬಟ್ ಇಟ್ಸ್ ನಾಟ್ ಎನಫ್. ನೀವು ಆ ಲಾಡ್ಜ್ಗೆ ಕಸ್ಟಮರ್ ಆಗಿ ಹೋಗಿ ಅಲ್ಲಿ ನಡೀತಾ ಇರೋ ಅತ್ಯಾಚಾರಗಳನ್ನ ತಿಳ್ಕೊಂಡು ಅಲ್ಲಿಂದ ನನಗೆ ಫೋನ್ ಬರೋ ಹಾಗೆ ಮಾಡಬೇಕು. ಯಾವಾಗ ಫೋನ್ ಬರುತ್ತೋ ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಒಟ್ಟಿನಲ್ಲಿ ನಿಮಗೆ ಫೋನ್ ಬರಬೇಕು ಅಷ್ಟೇ ತಾನೇ? ಓಕೆ ಮೇಡಮ್, ಡನ್. ಆ ಮಿಸ್ಟರ್ ಸಂಜಯ್? ಎಸ್ ಮೇಡಮ್. ಇನ್ ಮುಂದೆ ನೀವು ನನ್ನ ಬನ್ನಿ ಹೋಗಿ ಅನ್ಬೇಡಿ, ಬಾ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ರೂಮ್ ಇದೆಯಾ? ಏ ಫೈಜರ್ ಒಂದು ಕೊಡ ಅವ್ರಿಗೆ. If you don't mind, can you spare some time for me? Okay, sir. Come in. Excuse me, sir. Bani, kooth koli, sir. Kooth koli, sir. Nii kooth koli. Parvagila, kooth koli, sir. Nimde larju. Nanna bara heldu vishya. Nanage. Negadi na? Ayyo, adalla, sir. Adu. Oh, ada vishya. Nam larju rodi adike, sir. ಐದೇ ನಿಮಿಷ, ಐದೇ ನಿಮಿಷ. ಹೋಗಿ ಸರ್. ಐದೇ ನಿಮಿಷ ಸರ್. ಓ, ಒಂದೇ ನಿಮಿಷ ಸರ್. ಪ್ರಿಯಾಂಕಾ, ಫಸ್ಟ್ ಟೈಮ್ ನನಗೆ ಕೆಲಸ ಕೊಟ್ಟಿದ್ಯಾ? ಐ ಆಮ್ ಸಕ್ಸಸ್ಫುಲ್. ನಾನೇನು ಆರ್ಡರ್ ಕೊಡ್ಲಿಲ್ವಲ್ಲ? ಆರ್ಡರ್ ಕೊಡದೇ ಇದ್ರು ನಾವಾಗೆ ಕೊಡೋದು ನಮ್ಮ ಪದ್ಧತಿ. ಏನ್ನ
ಹಲೋ ಹಲೋ ಜೆ ಜಿ ಲಾಜಲ್ಲಿ ಗಲಾಟೆ ಆಗ್ತಿದೆ, ಬೇಗ ಬನ್ನಿ. ಓಕೆ ಓಕೆ ಬರ್ತಾ ಇದ್ದೀನಿ. ಏನ್ರಿ ದಾದಾಗಿರಿ ಮಾಡ್ತಾ ಇದ್ದೀರಾ? ಗಲಾಟೆ ಆಗುತ್ತೆ ಅಂತ ನಾವೇನ್ ಹೇಳಿಲ್ವಲ್ಲ. ಹೇ ಇದಾರಾ? ಅರೆರೆ ಪೊಲೀಸ್ ಅಮ್ಮ, ಏನ್ ಸರ್ಚಿಂಗ? ಚೀಟಿ ತಂದಿದ್ಯಾ? ಸರ್, ದಯಾ ಹಾಗೂ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ತರ ಸೋಗ್ ಹಾಕೊಂಡಿರೋ ಅವನ ಸಂಗಡಿಗರಿಗೆ ಸಂಬಂಧಪಟ್ಟ ಫೈಲ್ಸ್. ನಾನು ಅವತ್ತೇ ಹೇಳಿದೆ ನಿಮ್ಗೆ, ಓನ್ಲಿ ರಿಪೋರ್ಟ್ ನೋ ಆಕ್ಷನ್ ಅಂತ. ಇಂಥ ಆಕ್ಷನ್ ತಗೊಳ್ಳೋ ಎಂಥೆಂಥವರೋ ಪೊಲೀಸ್ ಆಫೀಸರು ಹೇಳಿ ಹೆಸರಿಲ್ದ ಹಾಗೆ ಎಲ್ಲೆಲ್ಲೋ ಟ್ರಾನ್ಸ್ಫರ್ ಆಗಿ ಹೊರಟೋದ್ರು, ಮತ್ತೆಲ್ಲವರು ಆ ದಯಾ ನೇಟ್ಗೆ ಬಲಿಯಾದ. ನಾನು ಇಂಥ ಆಕ್ಷನ್ ತಗೊಳ್ಬಹುದಾಗಿತ್ತು, ಆದರೆ ಅವ್ರ ಆಟ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಇಲ್ಲಿ ಕೂತ್ಕೊಂಡು ಈ ಆಟ ಆಡ್ತಾ ಇರೋದು. ನಿನಗೂ ಗೊತ್ತು ಅವನ ಹಿಂದೆ ಎಂಥೆಂಥ ಪಾಲಿಟಿಷಿಯನ್ಸ್ ಇದ್ದಾರೆ, ಎಂಥೆಂಥ ರೌಡೀಸ್ ಇದ್ದಾರೆ ಅಂತ. ನೀನು ಹೋಗ್ತಾ ಇರೋ ದಾರಿ ವೆರಿ ರಿಸ್ಕಿ. ಅಂದ್ರೆ ಆ ರೌಡಿಗಳು ಹೋಗ್ತಾ ಇರೋ ದಾರಿ ಸರಿನಾ ಸರ್? ಅದೇ ರೌಡಿಗಳು ನಿಮ್ಮ ಮಗಳ ಬಟ್ಟೆ ಬಿಚ್ಚಿ ವೆರೈಟಿ ಆಫ್ ಫೋಟೋಸ್ ತೆಗೆದು ಬ್ಲೂ ಫಿಲಂ ಕ್ಯಾಸೆಟ್ ರೆಕಾರ್ಡ್ ಮಾಡಿದ್ರೆ ಏನ್ ಮಾಡ್ತಿದ್ರಿ ಸರ್? ಕೇವಲ ನಿಮ್ ಮಗಳು ಬ್ಲೂ ಫಿಲಂ ನಲ್ಲಿ ಟ್ರಾಪ್ ಆಗಿದ್ದಿದ್ರೆ ಅಂತ ಹೇಳಿದ್ದಕ್ಕೆ ನಿಮ್ಗೆ ಎಷ್ಟು ಕೋಪ ಬಂತು? ಇನ್ನೇನಾದ್ರೂ ಐ ಆಮ್ ಸಾರಿ ಸರ್. ಸರ್, ಹೀಗೆ ಎಷ್ಟೋ ತಂದೆ ತಾಯಿಗಳು ತಮ್ಮ ಹೆಣ್ಮಕ್ಕಳು ಮಾನ ಮರ್ಯಾದೆ ಕಳ್ಕೊಂಡಿರೋದನ್ನ ನೋಡಿ ಕಣ್ಣಲ್ಲಿ ರಕ್ತ ಸುರಿಸ್ತಾ ಇಲ್ಲ. ಸ್ವಲ್ಪ ಯೋಚಿಸಿ ಸರ್ ಪ್ಲೀಸ್. ಸರ್, ನೀವು ತಪ್ಪು ತಿಳಿದೆ, ಇದು ತಂದೆ ಮಗಳ ಮಧ್ಯೆ ನಡೀತಾ ಇರೋ ಮಾತು ಅಂತ ತಿಳ್ಕೊಳ್ಳಿ ಪ್ಲೀಸ್. ಸರ್, ಒಬ್ಬ ಗೂಂಡ ಲೆವೆಲ್ ನಿಂದ ಪೊಲಿಟಿಕಲ್ ಲೆವೆಲ್ ವರೆಗೆ ಏಣಿ ಹಾಕಿ ಏರಿ ಬಂದವರಿಗೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ, ಅವ್ರ ಹಿಂದೆ ಎಲ್ಲ ಪೊಲೀಸ್ ಕಾವಲ್ ಹಾಕ್ತೀವಿ. ಅದ್ರ ಬದಲು ಒಂದೊಂದು ಕಾನ್ಸ್ಟೇಬಲ್, ಒಂದೊಂದು ಹೆಣ್ಮಕ್ಳ ಕಾಲೇಜ್ ಮುಂದೆ, ಒಂದೊಂದು ಏರಿಯಾ ಬಸ್ ಸ್ಟಾಪ್ ನಲ್ಲಿ ಹಾಕಿದ್ರೆ ಆಗ ಈ ರೇಪು ರ್ಯಾಗಿಂಗು ಚೈನ್ ಸ್ನ್ಯಾಚಿಂಗು ನಿಲ್ಲುತ್ತೆ ಸರ್. ಸರ್, ನಾವು ಪಬ್ಲಿಕ್ ಸರ್ವೆಂಟ್ಸ್ ಅನ್ನೋದನ್ನ ಮರೆತು ಪೊಲಿಟಿಕಲ್ ಸರ್ವೆಂಟ್ಸ್ ಆಗೋದಕ್ಕೆ ಬಿಡಬೇಡಿ ಸರ್ ಪ್ಲೀಸ್. ಸರ್, ಇವತ್ತು ಪಬ್ಲಿಕ್ ನ ಹಾಳು ಮಾಡ್ತಾ ಇರೋರು ನಾಳೆ ಪೊಲೀಸರನ್ನ ಹಾಳು ಮಾಡದೆ ಬಿಡೋದಿಲ್ಲ ಸರ್. ನೀವು ಅನ್ಕೊಂಡಿರಬಹುದು ಇವರನ್ನ ಜೈಲಿನಲ್ಲಿ ಕೊಳೆ ಹಾಕಿದ್ರೆ ನಾಳೆ ಇನ್ಫ್ಲೂಯೆನ್ಸ್ ಇಂದ ಬಿಡಿಸ್ಕೊಂಡು ಹೊರಗ್ ಬಂದು ಗಲಾಟೆ ಮಾಡ್ತಾರೆ ಅಂತ. ನಾವು ಹಾಗೆ ಅನ್ಕೊಂಡಿದ್ರೆ ಅಮೆರಿಕದ ವಿಶ್ವ ಹೆವಿ ವೆಯ್ಟ್ ಬಾಕ್ಸಿಂಗ್ ಚಾಂಪಿಯನ್ ಮೈಕ್ ಥೈಸನ್ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ ಆಗಿಯೂ ಅವನು ಜೈಲಿನಲ್ಲಿ ಕೊಳಿತಾ ಬಿದ್ದಿರ್ತಾ ಇರಲಿಲ್ಲ ಸರ್. ಕರ್ತವ್ಯದ ಕರ್ಮಚಾರಿಗಳಾದ ನಾವು ತೊಟ್ಟಂತ ಈ ಪವಿತ್ರವಾದ ಖಾಕಿಗೆ ಇಂಥ ಗೂಂಡಾಗಳು ಕೆಲವು ರಾಜಕಾರಣಿಗಳ ಕಣ್ಣು ಬಿದ್ದ ಮೇಲೆ ಪಬ್ಲಿಕ್ ಕಣ್ಣು ಮುಂದೆ ಕಾಲು ಕಸಕ್ಕಿಂತ ಕೀಳಾಗಿ ಹೋಯ್ತು ನಮ್ಮ ಖಾಕಿ. ಲಾನ ಪೊಲಿಟಿಷಿಯನ್ ಕೈಗೆ, ಆರ್ಡರ್ನ ಗೂಂಡಾಗಳ ಕೈಗೆ ಒಪ್ಪಿಸಿ ನಾವು ಮಾತ್ರ ದೊಡ್ಡ ಕೈಲಿ ಹಿಡ್ಕೊಂಡು ನಿಂತಿದ್ದೀವಿ ಅಲ್ವಾ ಸರ್? ಸರ್ ಪ್ಲೀಸ್, ಪ್ಲೀಸ್ ರಿಯಲೈಸ್ ದ ಪ್ರಾಬ್ಲಮ್ ಅಂಡ್ ಗಿವ್ ಮಿ ದ ಅಥಾರಿಟಿ ಟು ಅರೆಸ್ಟ್ ಎನಿ ಬಡಿ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಪೊಸಿಷನ್. ಐ ನೀಡ್ ನಾನ್ ಬೇಲೆಬಲ್ ವಾರೆಂಟ್ ಪ್ಲೀಸ್ ಸರ್. ಓಕೆ ಓಕೆ, ಯು ಹ್ಯಾವ್ ಮೈ ಪರ್ಮಿಷನ್, ಯು ಕ್ಯಾನ್ ಗೋ ಅಹೆಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಫೈಲ್ಸ್ ಸ್ಟಾರ್ಟ್. ಹೆಸರು ಸತ್ಯರಾಜ್, ವೃತ್ತಿ ಅಡ್ವೊಕೇಟ್. ಅಪರಾಧಿಗಳನ್ನ ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗೋದೇ ಈ ವ್ಯಕ್ತಿ ಕೆಲಸ. ನೆಕ್ಸ್ಟ್, ಹೆಸರು ಲವಕುಮಾರ್, ವೃತ್ತಿ ಡಾಕ್ಟರ್. ಹೆಣ್ಮಕ್ಕಳಿಗೆ ಮತ್ತೆ ಬರೆಸಿ ಅತ್ಯಾಚಾರ ನಡೆಯೋ ಹಾಗೆ ಮಾಡೋದ್ರಲ್ಲಿ ಇವನ್ ಕೈವಾಡನೇ ಜಾಸ್ತಿ. ನೆಕ್ಸ್ಟ್, ಹೆಸರು ಕಲ್ಯಾಣಪ್ಪ, ಕೌನ್ಸಿಲರ್. ದಿನ ಬೆಳಗಾದ್ರೆ ಸ್ವಕಲ್ಯಾಣಕ್ಕೋಸ್ಕರ ದುಡಿಯೋದೇ ಜಾಸ್ತಿ. ನೆಕ್ಸ್ಟ್, ಹೆಸರು ಪವಿತ್ರ ಲಾಲ್, ಈ ಮುದುಕ ಮಾಡೋ ಕೆಲಸ ಎಲ್ಲ ಬರೀ ಅಪವಿತ್ರನೇ. ನೆಕ್ಸ್ಟ್, ಧರ್ಮರಾಜ್, ವೃತ್ತಿ ನಿವೃತ್ತಿ ಹೊಂದಿರೋ ಮ್ಯಾಜಿಸ್ಟ್ರೇಟ್. ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಹಾಕೊಂಡ್ರು ಒಳಗೊಳಗೆ ಹೀ ಇಸ್ ಅನ್ಎಜುಕೇಟೆಡ್ ಬ್ರೂಟ್. ನೆಕ್ಸ್ಟ್,
ಛಾಯಾ ಕುಮಾರ್ ವಿಡಿಯೋಗ್ರಾಫರ್ ಪ್ರಜ್ಞೆ ತಪ್ಪಿ ಬಿದ್ದಂತ ಹೆಣ್ಮಕ್ಳನ್ನ ಬ್ಲೂ ಫಿಲಂನಲ್ಲಿ ಉಪಯೋಗಿಸ್ಕೊಳ್ಳೋ ರಾಕ್ಷಸ ನೆಕ್ಸ್ಟ್ ದುರ್ಗಾ ದಯಾನ ಬಲಗೈ ಭಂಟ ರಾಜ್ಯದ ಜನರನ್ನ ಹಗಲು ರಾತ್ರಿ ಅಂದೇ ಲೂಟಿ ಕೊಲೆ ಮಾಡೋ ನರಹಂತಕ ನೆಕ್ಸ್ಟ್ ರಾಕಿ ಅಜಯ್ ನೆಕ್ಸ್ಟ್ ರವಿ ಇವರು ಈ ಮೂರು ಜನ ಹುಡುಗಿರನ್ನ ತರೋ ಏಜೆಂಟ್ಗಳು ನೆಕ್ಸ್ಟ್ ಹೆಸರು ಲಾಡ್ಜ್ ಲಂಕೇಶಪ್ಪ ಜೆ ಜೆ ಲಾಡ್ಜ್ ಓನರ್ ಈಗಾಗಲೇ ಬಂಧಿತನಾಗಿರೋ ವ್ಯಕ್ತಿ ಅಲ್ಲಿ ನಡೀತಾ ಇದ್ದ ಅನಾಚಾರಗಳಿಗೆಲ್ಲ ಈ ವ್ಯಕ್ತಿನೇ ಹೆಡ್ ನೆಕ್ಸ್ಟ್ ಎಲ್ಲರನ್ನೂ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇರೋ ವ್ಯಕ್ತಿನೇ ಈ ದಯ ಯಾರಿಗೆ ಆದರೂ ಸರಿ ಇವನ ಅಡ್ರೆಸ್ ಆಗಲಿ ಫೋನ್ ನಂಬರ್ ಆಗಲಿ ಗೊತ್ತಿಲ್ಲ ಎಲ್ಲಿ ಏನ್ ಮಾಡ್ತಾನೆ ಅನ್ನೋದು ಯಾವಾಗ ಮಾಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ ಎ ಬಿಗ್ ಇಂಟರ್ನ್ಯಾಷನಲ್ ಅಂಡರ್ ವರ್ಲ್ಡ್ ಡಾನ್ ಸೊ ವೆಲ್ ಆಫೀಸರ್ಸ್ ಟುಮಾರೋ ವಿ ಆರ್ ಗೋಯಿಂಗ್ ಟು ಕ್ಯಾಪ್ಚರ್ ಸೋ ಕಾಲ್ಡ್ ಬಿಗ್ ಶಾಟ್ಸ್ ಆಫ್ ದಿ ಸಿಟಿ ಯಾರಿಗೆ ಏನೇ ಅಡ್ಡ ಬಂದರೂ ಧೈರ್ಯಗೆಡದೆ ಬೋಲ್ಡಾಗಿ ಫೇಸ್ ಮಾಡಿ ಐ ಆಮ್ ನೇಮಿಂಗ್ ದಿಸ್ ಆಸ್ ಆಪರೇಷನ್ ಬ್ಲೂ ರೋಸಸ್ ಇಟ್ಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಎಕ್ಸಾಕ್ಟ್ಲಿ 0:00 to 7 AM ಯು ಕ್ಯಾನ್ ಪ್ರೊಸೀಡ್ ಅಕಾರ್ಡಿಂಗ್ ಟು ಯುವರ್ ಗಿವನ್ ಶೆಡ್ಯೂಲ್ ಹಲೋ ಕಾಲಿಂಗ್ ಕಂಟ್ರೋಲ್ ರೂಮ್ ಓವರ್ ಕಲ್ಯಾಣಪ್ಪ ಯು ಆರ್ ಅಂಡರ್ ಅರೆಸ್ಟ್ ಇನ್ಸ್ಪೆಕ್ಟರ್ ವಾಟ್ ಆರ್ ಯು ಡೂಯಿಂಗ್ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ ಇದ್ರ ಪರಿಣಾಮ ನೆಟ್ಟಿಗಿರೋದಿಲ್ಲ ಬೇಡ ಫಾಲೋ ಮೀ ಹಲೋ ಮೇಡಮ್ ದುರ್ಗಾ ತಪ್ಪಿಸ್ಕೊಂಡ್ಬಿಟ್ಟ ವಾಟ್ ನೀವೇನ್ ಮಾಡ್ತಿದ್ರಿ ಐ ಡೋಂಟ್ ವಾಂಟ್ ಎನಿ ಸ್ಟೋರೀಸ್ ಜಸ್ಟ್ ಐ ವಾಂಟ್ ಹಿಮ್ ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್ ನಿಮ್ಮನ್ನ ಒಳಗೆ ಬಿಟ್ಟಿದ್ಯಾರೋ ಲೀವ್ ಮೀ ಶಟ್ ಅಪ್ ಯಾವ ಕಾರಣಕ್ಕಾಗಿ ನಾನು ಅರೆಸ್ಟ್ ಮಾಡ್ತಾ ಇದ್ದೀರಾ ಯು ನೋ ಐ ಆಮ್ ಎ ರೆಸ್ಪೆಕ್ಟಬಲ್ ಸಿಟಿಜನ್ ಅಂಡ್ ಮೋರ್ ಓವರ್ ಎ ಡಾಕ್ಟರ್ ಬಟ್ ಯು ಆರ್ ಎ ಪಾಲಿಶ್ಡ್ ಕ್ರಿಮಿನಲ್ ಮೇಡಮ್ ನೀವಿಲ್ಲಿ ಇವರು ನನ್ನ ಹಸ್ಬೆಂಡ್ ಅವರನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀಯ ಅಂತ ಕೇಳ್ಬೋದಾ ಅದು ಎಸ್ ಐ ವಾಂಟ್ ಟೆಲ್ ಮೀ ರಾಜ್ಯದಲ್ಲಿ ನಡೀತಿರೋ ಗರ್ಲ್ಸ್ ಕಿಡ್ನ್ಯಾಪಿಂಗ್ ಪ್ರಾಸಿಕ್ಯೂಷನ್ ಮತ್ತೆ ಬ್ಲೂ ಫಿಲಂ ರ್ಯಾಕೆಟ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಬಟ್ ಇದರಲ್ಲಿ ಈತ ನನ್ನ ಗಂಡ ಅಂತ ತಾನೆ ನೀನು ಹೆಸಿಟೇಟ್ ಮಾಡ್ತಾ ಇರೋದು ಹಾಗಾದ್ರೆ ಬಿಟ್ಬಿಡು ಮೇಡಮ್ ಇವತ್ತು ಗಂಡನ್ ಪೂಜೆ ಮುತ್ತೈದೆ ತನ್ನ ಬಯಸೋ ಹೆಣ್ಣ ಅದು ನಾನೇ ಹೇಳ್ತಿದ್ದೀನಿ ಡೂ ಯುವರ್ ಡ್ಯೂಟಿ ಫಸ್ಟ್ ಮೇಡಮ್ ಪ್ರಿಯಾಂಕಾ ನಾನು ನಿನಗೆ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತೀನಿ ಗಂಡ ಜೊತೆಗಿದ್ರು ಬದುಕಿರ್ಬೇಕು ಜೊತೆಗಿಲ್ಲ ಅಂದ್ರೆ ಸತ್ತೋದ ಅಂತ ತಿಳ್ಕೊಂಡು ಬದುಕಿರ್ಬೇಕು ಎಸ್ ಟೇಕ್ ಹಿಮ್ ಅವೇ Thank you.
ಇಷ್ಟೆಲ್ಲ ಅವಮಾನ ಆದ್ರೂ ನಿಜ ಹೇಳೋಕೆ ಯಾಕೆ ಹಿಂಜರಿತೀರಾ ಹೇಳಿ. ನಿಮ್ಮನ್ನ ಮುಂದೆ ಇಟ್ಕೊಂಡು ನಿಮ್ ಹಿಂದೆ ನಿಂತ್ಕೊಂಡು ಆಟ ಆಡ್ತಾ ಇರೋ ಆ ವ್ಯಕ್ತಿಯಲ್ಲಿ ನೀವಾಗೆ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಒಬ್ಬೊಬ್ಬರನ್ನು ಬೆಂಡೆತ್ ಬಿಡ್ತೀನಿ. ಬೆಂಡತ್ತಕ್ಕೆ ನಾವೇನ್ ಕಬ್ಬನ್ ತುಂಡಲ್ಲ, ಮೀಸವತ್ ಗಂಡ್ಗಳು. ಇವತ್ತು ನನ್ನ ಮುಂದೆನೆ ಬೋನ್ನಲ್ಲಿ ಸಿಕ್ಕಾಕೊಂಡು ಇಲಿ ಹಾಗೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಏನು ಮಾಡೋಕಾಗದೆ ತಲೆ ಬಗ್ಸಿ ನಿಂತಿರೋ ಷಂಡ್ರು. ನನ್ನ ಮೇಲಿನ ಹಳೆ ಸೇಡ್ ತೀರಿಸ್ಕೊಳ್ಳಕ್ಕೆ ಇವತ್ತು ಇವ್ರ ಜೊತೆ ಶಾಮಿಲ್ ಮಾಡಿ ನನ್ನನ್ನು ತನ್ನ ನಿಲ್ಕು ಹಾಕಿದೀಯಾ? ಸೇಡು ಬುಲ್ಶಿಟ್. ನೀವ್ ಹೀಗೆ ಆಚೆ ಇದ್ದಿದ್ರೆ ಜನ ನಿಮ್ಮನ್ನ ತಿಗಣೆ ಹೊಸಗದಾಗಿ ಹೊಸಕಾಕ್ಬಿಡ್ತಿದ್ರು. ನನಗೇನು, ಈಗಲೂ ಬೇಕಾದ್ರೆ ನಿಮ್ ಜೊತೆ ಇವ್ರನ್ನೆಲ್ಲ ರಿಲೀಸ್ ಮಾಡ್ತೀನಿ. ಸ್ಟೇಷನ್ ಇಂದ ಆಚೆ ಕಾಲಿಡೋಕ್ ತಾಕತ್ತು ನಿಮಗಿದೆಯಾ? ಒಂದು ಸಾರಿ ನೀವು ಹೊರಗಡೆ ಹೋದ್ರೆ ಜನ ನಿಮ್ಮನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಕಳಿಸ್ಲಾ, ಹೋಗ್ತೀರಾ? ಥೂ ನನ್ನ ಮಗನೇ, ನಮಗ್ ಒಳ್ಳೇದಾಗ್ಲಿ ಅಂತ ಅಮ್ಮ ಎಂತ ಒಳ್ಳೆ ಪ್ಲಾನ್ ಮಾಡ್ತದೆ. ನೀನೇನಯ್ಯ ಅಮ್ಮ DCP ಅಮ್ಮ, ನೀನ್ ನಮ್ಮನ್ ಹೊರಗ್ ಕಳ್ಸೋದು ಬೇಡ, ಹೊರಗಿನ ಜನ ನಮ್ಮನ್ ಕತ್ತರಿಸೋದು ಬೇಡ. ಹೆಂಗೂ ಒಳಗ್ ಬಂದಿದೀವಿ, ನಿನ್ಗೆ ಏನ್ ಬೇಕೋ ಮಾಡ್ಕೋ. ನಮ್ ಲಾಡ್ಜಿನ ರೂಮ್ಕಿಂತ ಈ ರೂಮ್ ಚೆನ್ನಾಗೈತಲ್ವಾ? ಬನ್ನಿ ಆನಂದವಾಗಿ ಮಕ್ಕಳನ. ಫ್ರೆಂಡ್ಸ್, ನಾನಿವತ್ತು ನಿಮ್ಮನ್ನೆಲ್ಲ ಕರೆದಿರೋದು ಯಾವುದೇ ಥರ ನ್ಯೂಸ್ ಕೊಡೋಕ್ಕಲ್ಲ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಕ್ಕೆ. ದಯವಿಟ್ಟು ಬ್ಲೂ ಫಿಲಮ್ ಕ್ಯಾಸೆಟ್ಸ್ ವಿಚಾರವಾಗಿ ಅಪಪ್ರಚಾರ ಮಾಡಬೇಡಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಬ್ಲೂ ಫಿಲಮ್ ಕ್ಯಾಸೆಟ್ ಹಗರಣದಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ನವ್ರ ಕೈವಾಡನೂ ಇದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಊರಿದ್ದಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತವ್ರು ಇದಾರೆ ಅಂತ ಒಪ್ಪುತ್ತೀರಾ? ಮೇಡಮ್, ಹಾಗಾದ್ರೆ ಅವ್ರು ನಿನ್ನೆ ಅರೆಸ್ಟ್ ಮಾಡಿಲ್ಲ? ಯಾಕೆ ಅಂದ್ರೆ ಅವ್ರಗಳಿಂದ ಹಲವಾರು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಬೇಕಾಗಿದೆ, ಬಟ್ ಅವ್ರ ಮೇಲೆ ಆಕ್ಷನ್ ತಗೊಳ್ಳದೇನೂ ಬಿಡಲ್ಲ. ಐ ಆಮ್ ವೇಟಿಂಗ್ ಫಾರ್ ಎ ರೈಟ್ ಟೈಮ್. ಕಮಿಂಗ್ ಟು ದ ಪಾಯಿಂಟ್, ದಿನೇ ದಿನೇ ಬ್ಲೂ ಫಿಲಮ್ ಕ್ಯಾಸೆಟ್ ವಿಷಯವಾಗಿ ಹೆಡ್ಲೈನ್ಸ್ ಅಲ್ಲಿ ಬರೆದು ನಿಮ್ ಸೇಲ್ಸ್ನ ಹೆಚ್ಚಿಸ್ಕೋತಿದ್ದೀರಾ. ಇದರಿಂದ ಎಷ್ಟೋ ಜನಗಳ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಾ? ಯಾಕೆ ಎಕ್ಸಾಂಪಲ್ಗೆ ಇವತ್ತಿನ ಬೆಳಗಿನ ಪೇಪರ್ನಲ್ಲಿ ಬ್ಲೂ ಫಿಲಮ್ ರ್ಯಾಕೆಟ್ನಲ್ಲಿ 200 ಹುಡುಗಿಯರು ಸಿಕ್ಕಾಕೊಂಡಿದ್ದಾರೆ ಅಂತ ಬರೆದಿದ್ದೀರಾ, ಬಟ್ ನಮಗೆ ಸಿಕ್ಕಿರೋದು ಬರೀ 49 ಹುಡುಗಿರು ಮಾತ್ರ. ಆ 49 ಹುಡುಗಿರ ಹೆಸರು ಹೇಳ್ಬೋದಲ್ಲ ಮೇಡಮ್? ಯು ವಾಂಟೆಡ್ ಮೀ ಟು ಡಿಸ್ಕ್ಲೋಸ್ ದ ನೇಮ್ಸ್? ಯು ಆಲ್ ವಾಂಟೆಡ್ ಮೀ ಟು ಡಿಸ್ಕ್ಲೋಸ್ ದ ನೇಮ್ಸ್? ಐ ಆಮ್ ರೆಡಿ, ಬಟ್ ಆ 49 ಹೆಣ್ಮಕ್ಕಳಲ್ಲಿ ನಿಮ್ ನಿಮ್ಮ ಅಕ್ಕಂದೇ ಆಗಿರಬಹುದು, ನಿಮ್ ತಂಗಿದಿರಬಹುದು, ನಿಮ್ ಅತ್ತೆದಿರಬಹುದು, ಹೆಚ್ಚಾಕೆ ನಿಮ್ ಹೆಂಡತಿದೇ ಇರಬಹುದು. ಆ ಹೆಸರನ್ನೆಲ್ಲ ಪಬ್ಲಿಷ್ ಮಾಡಕ್ಕೆ ಧೈರ್ಯ ನಿಮಗಿದೆಯಾ? ಕಮಾನ್ ಕಮಾನ್ ಟೇಕ್ ಇಟ್ ಡೌನ್ ಐ ಸೇ, ಕಮಾನ್. ಯಾಕೆ ಯಾಕೆ ಈಗಾಗಲೇ ನೊಂದು ಬೆಂದು ಬೇಸತ್ತಿರೋ ಹೆಣ್ಮಕ್ಳನ್ನ ಈಚೆ ತರ್ತೀರಾ? ಇಲ್ಲಿ ಯಾರಿಗೆ ಏನಾಯ್ತು ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹೀಗಾಯ್ತು ಅನ್ನೋದು ಮುಖ್ಯ. ಆ 49 ಹೆಣ್ಮಕ್ಳನ್ನ ಹಾಳು ಮಾಡಿದ ಕಿರಾತಕರಿಗೆ ಯಾವುದೇ ತರ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ. ಆದ್ರೆ ಆದ್ರೆ ನಿಮಗೆಲ್ಲ ಹೆಣ್ಮಕ್ಳಿದ್ದಾರೆ ಅನ್ನೋದನ್ನ ಮರಿಬೇಡಿ. ಒಂದು ಸಾರಿ ಒಂದೇ ಒಂದ್ ಸಾರಿ ಯೋಚಿಸಿ, ನೀವ್ ಹೀಗೆ ಕಟುವಾಗಿ ಬರೆಯೋ ಈ ಆರ್ಟಿಕಲ್ ಇಂದ ಆ ಹೆಣ್ಣು ಮಕ್ಕಳ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಲ್ಲ? ಅಷ್ಟೇ ಯಾಕೆ, ಆ ಹೆಣ್ಣು ಮಕ್ಕಳು ಬಹಳ ಹಾಳಾಗಲ್ವಾ? ಪ್ಲೀಸ್ ಪ್ಲೀಸ್ ಕೋಆಪರೇಟ್ ವಿತ್ ಮೀ. ನಾವೆಲ್ಲ ಒಟ್ಟಿಗೆ ಸೇರಿ ಆ ಕೆಟ್ಟ ಕೆಲಸಗಳಿಗೆ ತಡೆ ಹಾಕೋಣ ಪ್ಲೀಸ್. ಐ ರಿಕ್ವೆಸ್ಟ್ ಯು ಆಲ್, ನಾನು ಇಷ್ಟೇ ನಿಮ್ಮನ್ನು ಬೇಡ್ಕೊಳ್ಳೋದು. ಗುಡ್, ವೆರಿ ಗುಡ್, ಯು ಹ್ಯಾವ್ ಡನ್ ಎ ವೆರಿ ಫಂಟಾಸ್ಟಿಕ್ ಜಾಬ್. ಐ ಆಮ್ ಹ್ಯಾಪಿ, ಐ ಆಮ್ ವೆರಿ ಮಚ್ ಹ್ಯಾಪಿ. ಥ್ಯಾಂಕ್ ಯು. ನಿಂಗೆ ಏನಾರ ಒಂದು ಒಳ್ಳೇದು ಮಾಡಬೇಕು ಅಂತ ನನ್ನ ಮನ್ಸಿಗೆ ಬಂದ್ಬಿಟ್ಟೈತೆ. ಏನ್ ಮಾಡೋದು? ಹಾ, ನಿನಗೆ ಪ್ರಮೋಷನ್ ಕೊಟ್ಟು ಕಾಶ್ಮೀರ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾ, ನಂಗೆ ಗೊತ್ತಿತ್ತು ನೀನು ನಾನು ಏನೇ ಹೇಳಿದ್ರು ತಲೆ ಮೇಲೆ ಇಟ್ಕೊಂಡು ಮಾಡ್ತೀಯ ಅಂತ. ಬಟ್ ನಾನೀಗ ಶುರು ಮಾಡಿರೋ ಈ ಆಪರೇಷನ್ ಬ್ಲೂ ರೋಸಸ್ ಮುಗಿಯೋವರೆಗೂ, ಇದ್ರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅಂತ ತಿಳ್ಕೊಳ್ಳೋವರೆಗೂ ನಾನು ಟ್ರಾನ್ಸ್ಫರ್ ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡಲ್ಲ? ಏನಮ್ಮ ನೀನು, ನೀನು ಟ್ರಾನ್ಸ್ಫರ್ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ನಿನ್ನ ಟರ್ಮಿನೇಟ್ ಮಾಡ್ಬಿಡ್ತೀನಿ. ಟರ್ಮಿನೇಟ್? ನೀವು ನನ್ನ ಟರ್ಮಿನೇಟ್ ಮಾಡೋಕೆ ಮುಂಚೆ ನಾನೇ ರಿಸೈನ್ ಮಾಡ್ಬಿಡ್ತೀನಿ. ಆಗ ಜನ ನನ್ನ ಕ್ವಶನ್ ಮಾಡೋದ್ರ ಜೊತೆಗೆ ನಿಮ್ಮನ್ನ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳ್ತಾರೆ. ನಾನ್ ಸತ್ಯ ಹೇಳ್ತೀನಪ್ಪ. ಏನ್ ಸತ್ಯ ಹೇಳ್ಬಿಡ್ತೀಯಮ್ಮ? ಅದೇ, ನೀವು ಈ ಸೀಟ್ ಗಿಟ್ಟಿಸ್ಕೊಳ್ಳೋಕೋಸ್ಕರ ಏನೇನ್ ಅನಾಚಾರ ಮಾಡಿದೀರಾ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಜನ ಇದನ್ನ ನಂಬಕ್ಕಿಲ್ಲ. ನಂಬೋ ಹಾಗೆ ಮಾಡ್ತೀನಿ ಸರ್. ಜನ ನನ್ನನ್ನ ಮೇಡಮ್, ಹೋಮ್ ಮಿನಿಸ್ಟರ್ ನಿಮ್ಮನ್ನ ರಿಸೈನ್ ಮಾಡು ಅಂತ ಹೇಳಿದ್ದಕ್ಕೂ, ಹಾಗೂ ಈಗ ನಡೀತಾ ಇರೋ ಬ್ಲೂ ಫಿಲಮ್ ಕ್ಯಾಸೆಟ್ ಹಗರಣಕ್ಕೂ
ಏನಾದರೂ ಸಂಬಂಧ ಇದೆಯಾ ಅಂತ ಕೇಳ್ತಾರೆ. ಆಗ ನಾನು ಈಗ ನೀವು ನನ್ನ ಟರ್ಮಿನೇಟ್ ಮಾಡ್ತೀರೋ ಇಲ್ಲ ಅಂದ್ರೆ ಜಾಬ್ನಲ್ಲೇ ಕಂಟಿನ್ಯೂ ಮಾಡುವಂತೀರೋ? ಇಟ್ಸ್ ಲೆಫ್ಟ್ ಯು. ಅಪ್ಪ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಏಯ್ ನಿಂತ್ಕೊಳ್ಳೆ ಅಲ್ಲಿ. ಇವತ್ತಿಂದ ನೀನ್ ಕಾಲೇಜ್ಗೆ ಹೋಗ್ಬೇಡ, ಡಾನ್ಸ್ ಕ್ಲಾಸ್ಗೂ ಹೋಗ್ಬೇಡ, ಗೊತ್ತಾಯ್ತಾ? ಏನೇ ಹೋಗ್ಲಿ ಬಿಡೆ, ಮಗು ಅಲ್ವೇನೆ? ಅಲ್ಲ ರೀ, ದಿನ ರಾತ್ರಿ ಟಿವಿಯಲ್ಲಿ ಬೆಳಿಗ್ಗೆ ಪೇಪರ್ನಲ್ಲಿ ನೋಡ್ತಾನೆ ಇದೀವಿ, ಓದ್ತಾನೆ ಇದೀವಿ ಈ ಬ್ಲೂ ಫಿಲಂ ಹಗರಣನ. ಅಯ್ಯೋ ಯಾರೋ ಒಬ್ರಿಗೆ ಹಾಗಂತ ಎಲ್ರಿಗೂ ಆಗುತ್ತೆ ಮಮ್ಮಿ? ನೋಡೆ ಎಲ್ರ ಹಾಗೆ ನೀನು ಒಬ್ಳು ಆಗ್ಬಾರ್ದು ಅನ್ನೋದೇ ನನ್ನ ಆಸೆ. ಯಾಕೆ ರಘು ನನ್ನ ಹತ್ರ ಮಾತಾಡ್ತಾ ಇಲ್ಲ? ಓಪನ ಹೇಳಿ ರಘು. ಅದು ಅದು ಏನದು ಹೇಳಿ. ಬ್ಲೂ ಫಿಲಂ ಹಗರಣದಲ್ಲಿ ಸಿಕ್ಕಾಕೊಂಡು ಹುಡುಗಿರು. ಏನಾಯ್ತು ಅವ್ರಿಗೆ? ಅವ್ರಿಗೇನಾಗಿಲ್ಲ, ಬಟ್ ಆ ಗುಂಪಲ್ಲಿ ನೀನು. ನಾನು ನಾನು ಆ ಗುಂಪಲ್ಲಿ ಇನ್ವಾಲ್ವ್ ಆಗಿದೆ ಅಂತ ನಿಮ್ಮ ಮಾತಿನ ಅರ್ಥ? ಛೇ, ನಿಮ್ಮಂತ ಹುಡುಗನ ಪ್ರೀತಿಸೋದು ಒಂದೇ ರೋಡಲ್ಲಿ ಹೋಗೋ. ಛೇ, ರಾಜ್ಯದ ಜನತೆಯಲ್ಲಿ ಒಂದು ವಿನಂತಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚೆಗೆ ನಡೀತಿದ್ದಂಥ ಲಾರ್ಜ್ನ ಬ್ಲೂ ಫಿಲ್ಮ್ ಹಗರಣದಲ್ಲಿ ಬಹಳಷ್ಟು ಜನ ತುಂಬಾ ಚಿಂತಾಕ್ರಾಂತರಾಗಿದ್ದಾರೆ ಅಂತ ಚೆನ್ನಾಗಿ ಗೊತ್ತು. ಈ ವಿಷಯವಾಗಿ ಯಾರಿಗೆ ಏನೇ ಮಾಹಿತಿ ಸಿಕ್ಕಿದ್ರು ದಯವಿಟ್ಟು ನಮಗೆ ತಿಳಿಸಿ. ಹಲೋ, ಏನಾಗ್ಬೇಕಾಗಿತ್ತಣ್ಣ? ಏನಾಗ್ಬೇಕಾಗಿತ್ತು ಅಂತ ನೀನು ನನ್ನನ್ನು ಕೇಳ್ತಾ ಇದೀಯಾ? ನೋಡ್ಲಿಲ್ವಾ ನಿಮ್ ಡಿ ಸಿ ಪಿ ನ್ಯೂಸ್ ನಲ್ಲಿ ಬೇಡ್ಕೊಂಡಿದ್ದು? ವಾಟ್ ದ ಬ್ಲಡಿ ಹೆಲ್ ಯು ಆರ್ ಡೂಯಿಂಗ್? ಸಾರಿ ಅಣ್ಣ, ನಾನು ನಿಮ್ಮ ಮನೆ ಉಪ್ಪು ತಿಂದ ನಾಯಿ. ಇನ್ಮೇಲೆ ನೋಡಿ, ಈಗ ನಾನು ಮಾಡ್ತೀನಿ, ನಾಳೆ ಪೇಪರ್ ಅಲ್ಲಿ ನೀವು ಓದ್ತೀರಾ. ಯು ಬ್ಲಡಿ ವೆಲ್ ಡೂ ದಟ್. ರಾಬರ್ಟ್, ಐ ಆಮ್ ಟೈರ್ಡ್ ಯಾರ್ ಜಾಕೆ. ಓಕೆ ಓಕೆ, ಬೈ ಬೈ ಬೈ. ರಾಬರ್ಟ್, ಹಲೋ ಮ್ಯಾಮ್, ಶಾಲ್ ಐ ಜಾಯ್ನ್ ಯು? ಓ ಶೋರ್, ವೈ ನಾಟ್. ಓ ಸಾರಿ ಮ್ಯಾಮ್. ಇಟ್ಸ್ ಆಲ್ ರೈಟ್. ಓ ಸಾರಿ ಮ್ಯಾಮ್. ಓಕೆ ಓಕೆ. Thank you.
ಹಾಕೋ ಸರ್ಕಾರ ಸಂಬಳನೇ ಸಾಕು, ಬೇರೆಯವರಿಗೆ ಸಿ ಏಂಜಲ್ ಕಾಸು ಬೇಡ ಅಂತ ನನ್ನ ಮಾತು ಕೇಳಿದ್ರ? ಇಲ್ಲ, ಇವತ್ತು ಅದೇ ಕಾಸ್ಗೋಸ್ಕರ ನಮಗಿತ್ತು ಒಬ್ಳೆ ಒಬ್ಳ ಮಗಳನ್ನ ಅನ್ಯಾಯವಾಗಿ ಕಳ್ಕೊಂಡು ಬಿಟ್ವಲ್ಲ. ಮದುವೆಯಾದ ಹೆಂಡತಿ ಮನೇಲಿದ್ರು, ಒಂದ್ ದಿನಾನು ಮನೆಗೆ ಬರ್ದೆ, ಲಾಡ್ಜ್ನಲ್ಲಿ ಕಂಡ್ ಕಂಡ್ ಹೆಂಗಸರ ಜೊತೆ ಚಕ್ಕಂದ ಆಡ್ತಿದ್ದು ಗೊತ್ತಿದ್ರು. ನಾನ್ ಸುಮ್ಮನೆ ಇದ್ದೆ, ಯಾಕೆ ಹೇಳಿ? ರಮ್ಯನಿಗೋಸ್ಕರ. ಹೆಂಡತಿ ಗಂಡ ಸರಿಯಾಗಿ ಹೊಂದ್ಕೊಂಡು ಹೋಗ್ದೇ ಇದ್ರು, ರಮ್ಯನಿಗೆ ಸರಿಯಾದ ತಂದೆಯಾಗಿ ಅವಳನ್ನ ನೋಡ್ಕೋತೀರಾ, ಪೋಷಿಸ್ತೀರಾ ಅನ್ಕೊಂಡೆ. ಆದ್ರೆ ಅವಳನ್ನು ನೀವು ನಡೆಯೋ ದುರ್ಮಾರ್ಗಕ್ಕೆ ಫಲಿಪಶುವಾಗಿ ಉಪಯೋಗಿಸ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶಾರದಾ, 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 ಯಾಕೆ ಚುಚ್ಚಿ ಚುಚ್ಚಿ ಮಾತಾಡ್ತೀಯ? ನಾನು ಅವಳು ತಂದೆ ಅಲ್ವೇನೆ? ಆ ಮಗಳು ಕಳ್ಕೊಂಡಿರೋ ದುಃಖ ನೋವು ನನಗಿಲ್ವೇನೆ? ಆ ಪದದ ಅರ್ಥ ಏನಾದ್ರೂ ನಿಮಗೆ ಗೊತ್ತಿದೆಯಾ? ಅರ್ಥ ಅರ್ಥ ಗೊತ್ತಿದ್ರೆ ನೀವಿವತ್ತು ಈ ನೋವು ದುಃಖ ಅನುಭವಿಸೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಆಗಿದ್ದನ್ನ ನನ್ನ ಹತ್ರ ಹೇಳಿ. ದೇರ್ ಇಸ್ ಸ್ಟಿಲ್ ಟೈಮ್. ನಿಮ್ಗೆ ಯಾವ ರೀತಿ ತೊಂದ್ರೆನೂ ಆಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಇಟ್ಸ್ ಲವ್ ಟು ಯು. ಮೇಡಮ್ ಹೇಳ್ತೀನಿ ಮೇಡಮ್, ಆ ಲಾರ್ಜ್ ಲಂಕೇಶಪ್ಪ ದಯಾ ಅವರೆಲ್ಲರ ಬಗ್ಗೆ, ಆ ಜಾಗ ಅಲ್ಲಿ ಏನೇನು ನಡೆಯುತ್ತೆ ನಾನೆಲ್ಲ ಹೇಳ್ತೀನಿ ಮೇಡಮ್. ಈಗ ನಾನೇನು ಮಾಡಬೇಕು ಮೇಡಮ್? ಅಪ್ರೂವರ್ ಆಗ್ತೀರಾ? ಓಕೆ ಮೇಡಮ್. ಸೌಭಾಗ್ಯವತಿ ಪ್ರಿಯಾಂಕಳಿಗೆ 1960 ಸ್ಟೈಲ್ ಆಯ್ತು. ಮೈ ಡಿಯರ್ ಪ್ರಿಯಾಂಕಾ, ಅಂಕ ಅಂತ ಬರೆದ್ರೆ ನಾಳೆ ಅವಳು ಮಂಕ ಅಂತಾಳೆ. ಮೈ ಡಿಯರ್ ಪ್ರಿಯಾ. ಸರ್, ಎಸ್ ಐ ಭರತ್ ಅಪ್ರೂವ್ ಆಗ್ಬಿಟ್ಟ, ನಾಳೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅವಳನ್ನ ಅವತ್ತು ಬಿಟ್ಟಿದ್ದೆ ತಪ್ಪಾಯ್ತು. ಅವನು ಯಾವುದೇ ಕಾರಣಕ್ಕೂ ಕೋರ್ಟ್ ಮೆಟ್ಲು ಹತ್ತಬಾರ್ದು. ಅವಳ ಜೊತೆ ಅವನ್ನು ಫಿನಿಶ್ ದೋಸ್ ಬಾಸ್ಟರ್ಡ್ಸ್. ಮೈ ಲಾರ್ಡ್, ನ್ಯಾಯದ ರಕ್ಷಣೆ ಮಾಡ್ತೀನಿ ಅಂತ ಪ್ರಮಾಣ ಮಾಡಿದ ನಾನು, ನಾನು ಮಾಡೋ ಕರ್ತವ್ಯನ ಮರೆತು ಹಣದ ಆಸೆಗೋಸ್ಕರ ದಯಾನ್ ಸಹವಾಸ ಮಾಡಿದೆ. ಈ ದಯಾ ಒಬ್ಬ ಇಂಟರ್ನ್ಯಾಷನಲ್ ಅಂಡರ್ ವರ್ಲ್ಡ್ ಡಾನ್. ಇವನ ಕೆಳಗೆ ನಾವು 8 ಜನ ಇದ್ವಿ. ರಾಜ್ಯದಲ್ಲಿ ನಡೀತಾ ಇರೋ ಅಕ್ರಮ ಅತ್ಯಾಚಾರ ಆ ಎಲ್ಲ ಕೆಟ್ಟ ಕೆಲಸಗಳಲ್ಲೂ ನಮ್ಮ ಕೈವಾಡ ಇತ್ತು. ಇದಕ್ಕಿಂತ ಹೆಚ್ಚಾಗಿ ಯುವರ್ ಆನರ್, ನಾವು ಹುಡುಗಿಯರನ್ನ ಸೆಡ್ಯೂಸ್ ಮಾಡಿ ಬ್ಲೂ ಫಿಲ್ಮ್ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಿದ್ವಿ. ಈ ವಿಷಯ ಒಬ್ಬ ಜರ್ನಲಿಸ್ಟ್ ಗುಪ್ತವಾಗಿ ತಿಳ್ಕೊಂಡ. ಆತ ನಮ್ಮೆಲ್ಲರ ಬಗ್ಗೆ ಫೋಟೋ ಸಮೇತ ಪೇಪರಲ್ಲಿ ಪ್ರಿಂಟ್ ಮಾಡೋ ವಿಷಯ ದಯಾನಿ ಗೊತ್ತಾಗಿ ಆತನ್ನ ಆತನ ಹೆಂಡತಿನ ಮನೆ ಸಮೇತ ಬ್ಲಾಸ್ಟ್ ಮಾಡಿಸ್ತ. ಈ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಕಾಣಬೇಕು ಅಂತ, ಆತ ಮಾಡೋ ಎಲ್ಲ ಅವ್ಯವಹಾರದ ಮೇಲೆ ಯಾರಿಗೂ ಸಂಶಯ ಬರಬಾರದು ಅಂತ ಈ ದಯಾ ಕೆಲವೊಂದು ಕಚೇರಿಗಳನ್ನು ನಡೆಸ್ತಾ ಇದ್ದ. ಅಂಥದ್ದೇ ಒಂದು ಕಚೇರಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಿದ್ರು ಶಂಕರಪ್ಪ. ಅವರಿಗೆ ನಮ್ಮ ರಹಸ್ಯ ಎಲ್ಲ ಗೊತ್ತಾಯ್ತು. ಇನ್ನು ಜಾಸ್ತಿ ದಿನ ನಮ್ಮ ಜೊತೆ ಕೆಲಸ ಮಾಡಬಾರ್ದು ಅಂತ ವಾಲಂಟಿಯರ್ಲಿ ರಿಟೈರ್ಮೆಂಟ್ ತಗೊಂಬಿಟ್ರು, ಕೆಲಸಾನೇ ಬಿಟ್ಬಿಟ್ರು. ಈ ವಿಷಯ ದಯಾ ಗೊತ್ತಾಯ್ತು. ರಾತ್ರೋ ರಾತ್ರಿ ಅವರನ್ನ ಹೀನಾಯವಾಗಿ ನಡುಬೀದಿಯಲ್ಲಿ ಗುಂಡಿಟ್ಟು ಕೊಲ್ಲಿಸ್ತಾ ಇವರ ಆನರ್ ಹಾಗೆ ಸತ್ತ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಈ ನಮ್ಮ ಡಿ ಸಿ ಪಿ ಪ್ರಿಯಾಂಕ ಇದಾರಲ್ಲ, ಇವ್ರ ತಂದೆನೇ ಇವರ ಆನರ್. ನಡೆದದನ್ನೆಲ್ಲ ತಮ್ಮೆದುರಿಗೆ ಹೇಳ್ಕೊಂಡಿದ್ದೀನಿ ಇವರ ಆನರ್. ಈಗ ಈ ನ್ಯಾಯಾಲಯ ನನಗೆ ಯಾವುದೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಭರತ್ರವರು ಕೊಟ್ಟ ಮಾಹಿತಿಗಳಿಂದಲೂ ಮತ್ತು ಡಿ ಸಿ ಪಿ ಪ್ರಿಯಾಂಕಾರವರು ನೀಡಿರತಕ್ಕಂತಹ ಸಾಕ್ಷ್ಯಾಧಾರಗಳ ಮೇಲೆ ದಯಾಳು ಉರುಫ್ ದಯಾನನ್ನು ಅಪರಾಧಿ ಎಂದು ಪರಿಗಣಿಸಿ ಆದಷ್ಟು ಶೀಘ್ರವಾಗಿ ಅಪರಾಧಿಯನ್ನು ಪತ್ತೆ ಹಚ್ಚಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕೆಂದು ಈ ಮೂಲಕ ಆದೇಶಿಸಲಾಗಿದೆ. ಹಾಗೂ ದಯಾಳುವಿನ ಸಂಗಡಿಗರಾದ ಲಂಕೇಶ್ವರ ಮತ್ತು ಇತರರ ಕಸ್ಟಡಿಯನ್ನು ಮುಂದೆ ವಿಸ್ತರಿಸಲಾಗಿದೆ.
ಸಂಜಯ್ ಬನ್ನಿ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸಂಜಯ್ ಸಂಜಯ್ la 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 ನಲಿವೆ ಬದುಕು ನೀನಗಲು ಬಾಳು ಬೆಳಕು ಹಗಲು ಇರುಳು ಅರಿತು ನೀನಡೆಯೇ ಇರದು ಅಳುಕು ಎಂದೆಂದಿಗೂ ನೀ ಚಿಂತೆಯ ತೊರೆದಾಗಲೇ ಮುಂದೆ ಹಾದಿ ಕಕ್ಕತ್ತಲೇ ಸರಿದಾಗಲೇ ಪೊಂಗಿರಣದ ಹೊಸತು ನಾಂದಿ ನೋವು ನಲಿವೆ ಬದುಕು ನೀನಗಲು ಬಾಳು ಬೆಳಕು ಇಂದು ಸೋಲಾದರೇನು ನಾಳೆ ಗೆಲುವಾಗದೇನೋ ಈಗ ಕಹಿಯಾದರೇನು ಮುಂದೆ ಸಿಹಿ ಕಾಣದೇನೋ ಏತಕ್ಕೆ ನೀ ಅಂಜುವೆ ಧೈರ್ಯವೇ ನಿಜ ಬಾಳುವೆ ಏತಕ್ಕೆ ನೀ ನಲುಗುವೆ ಅರಳು ಚಲುವ ಹೂವೆ ಸಿರಿತಾರದೇನೋ ಪತ್ತಿ ಬರಡಾದ ಹೊಳೆಯೋ ಮಳೆಗೆ ತುಳುಕಾಡದೇನೋ ಸಾಹಸಿ ನೀನಾದರೆ ಮುನ್ನಡೆ ನೀ ಕಾಣುವೆ ನಿನ್ನಲಿ ಆ ಛಲವಿದೆ ಹೋರಾಡು ಜಯವ ಪಡೆವೆ
bloody bugger!